ಆಟೋದಿಂದ ಯುವತಿಯರು ಬೇರೆ ಬೇರೆಯಾಗಿ ಇಳಿದಿದ್ದು ಯಾಕೆ? ಲೈಂಗಿಕ ದೌರ್ಜನ್ಯದ ನಂತರ ಯುವತಿಯನ್ನ ಕಾಮುಕ ತಳ್ಳಿದ್ದು ಯಾಕೆ? ಸಿಸಿಟಿವಿ ದೃಶ್ಯ ನೋಡೋಕೆ ಇಬ್ಬರು ಯುವತಿಯರು ಬಂದಿದ್ದೇಕೆ? ಕಮನಹಳ್ಳಿ ಕೇಸ್ನ ಪ್ರಶ್ನೆಗಳಿಗೆ ಟಿವಿ ನೈನ್ ಬಳಿ ಇದೆ ಉತ್ತರ. ಇದುವೇ ಈ ಹೊತ್ತಿನ ವಿಶೇಷ ಆಪರೇಷನ್ ಕಮನಹಳ್ಳಿ. ಕಮನಹಳ್ಳಿ ಲೈಂಗಿಕ ದೌರ್ಜನ್ಯ ಕೇಸ್ನ ಕುರಿತು ದಿನಕ್ಕೊಂದು ಮಾಹಿತಿ ಹೊರಬರ್ತಾ ಇದೆ. ಸಿಸಿಟಿವಿ ದೃಶ್ಯ ಹೊರಬಂದ ದಿನದಿಂದಲೂ ಹಲವು ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಆ ಎಲ್ಲಾ ಪ್ರಶ್ನೆಗಳು ಇಂದಿಗೂ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಜನರನ್ನ ಕಾಡ್ತಾ ಇರುವಂತಹ ಆ ಎಲ್ಲಾ ಪ್ರಶ್ನೆಗಳಿಗೆ ಟಿವಿ ನೈನ್ ಬಳಿ ಉತ್ತರ ಇದೆ. ನಾವೀಗ ನಿಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀವಿ ಕೇಳಿ. ಹಾಗಾದ್ರೆ ಈ ಒಂದು ಸಿಸಿಟಿವಿ ಫುಟೇಜ್ ನೋಡಿದಂತಹ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳೋಕ್ಕೂ ಮುನ್ನ ಒಂದ್ಸಾರಿ ಆ ಸಿಸಿಟಿವಿ ದೃಶ್ಯವನ್ನ ಮತ್ತೊಮ್ಮೆ ನೋಡ್ಕೊಂಬರೋಣ ಬನ್ನಿ. ಹಾಗೆ ಈ ಸಿಸಿಟಿವಿ ದೃಶ್ಯ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಅನುಮಾನ ಸಹಜವಾಗಿ ಸಾರ್ವಜನಿಕರನ್ನ ಕಾಡುತ್ತೆ. ಆಟೋದಿಂದ ನಾವೀಗೇನ್ ಗಮನಿಸ್ತಾ ಇದ್ದೀವಿ, ಮೊದಲ ಯುವತಿ ಇಳಿದು ಹೋಗ್ತಾಳೆ ಆಟೋದಿಂದ. ಇದು ಯುವತಿ ನಂಬರ್ ಒಂದು. ಆಟೋದಲ್ಲಿ ಇಬ್ಬರು ಯುವತಿಯರು ಬಂದಿರ್ತಾರೆ, ಒಂದು ಸಂತ್ರಸ್ತ ಯುವತಿ, ಮತ್ತೋರ್ವಳು ಆಕೆಯ ಜೊತೆಗಿದ್ದಂತಹ ಸ್ನೇಹಿತೆ. ನಾವಿಲ್ಲಿ ಗಮನಿಸ್ತಾ ಇದ್ದಂತೆ ಆಟೋದಿಂದ ಇಳಿದು ಮೊದಲು ಯುವತಿ ಹೊರಟು ಹೋಗ್ತಾಳೆ. ಹಾಗೆ ಇದು ಕಮನಹಳ್ಳಿಯ ಲಾರೆನ್ಸ್ ರಸ್ತೆಯ ಒಂದು ಕಾರ್ನರ್ ನಲ್ಲಿ ಆಟೋ ನಿಂತ ಸಂದರ್ಭದಲ್ಲಿ ಈ ಯುವತಿ, ನಾವೇನ್ ನೋಡ್ತಾ ಇದೀವಿ, ಆಟೋದಿಂದ ಹಿಡಿದಂತಹ ಮೊದಲ ಯುವತಿ 2:40 ಸರಿಯಾಗಿ 2:40 ನಲ್ಲಿ ಈ ರೀತಿಯಾಗಿ ಆಟೋದಿಂದ ಇಳಿದು ಹೋಗ್ತಾಳೆ. ಹೆಚ್ಚು ಕಡಿಮೆ ತಡರಾತ್ರಿ ಸಂದರ್ಭ. ಆಗ ಈ ಯುವತಿ, ಮೊದಲ ಯುವತಿ, ಹೀಗೆ ಆಟೋದಿಂದ ಇಳಿದು ಹೋಗ್ತಾಳೆ. ಆಗ ಸರಿಯಾದ ಸಮಯ 2:40.03. ಆದ್ರೆ ಈಗಲೂ ಕೂಡ ನಿಮ್ಗೆ ಸಿಸಿಟಿವಿ ಫುಟೇಜ್ ನಲ್ಲಿ ಮತ್ತೋರ್ವ ಯುವತಿ ಆಟೋದಲ್ಲಿ ಇರುವಂತದ್ದು ಕಂಡು ಬರೋದಿಲ್ಲ ಅಷ್ಟು ಸರಿಯಾಗಿ. ಆದ್ರೆ ಒಬ್ಳು ಯುವತಿ ಹೋದ ನಂತರದಲ್ಲೂ ಕೂಡ ಆಟೋದಲ್ಲಿ ಮತ್ತೋರ್ವ ಯುವತಿ ಇರ್ತಾಳೆ, ಆಕೆಯೇ ಸಂತ್ರಸ್ತೆ ಯುವತಿ. ಅಂದ್ರೆ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ನಡೀತು, ಅದಕ್ಕೆ ಒಳಗಾದಂತಹ ಯುವತಿ, ಮತ್ತೋರ್ವಳು ಆಟೋದಲ್ಲೇ ಇದ್ದಾರೆ. ಈಗ ನಾವೇನ್ ಗಮನಿಸ್ತಾ ಇದೀವಿ, ಮತ್ತೋರ್ವ ಯುವತಿ ಅಂದ್ರೆ ಈ ಸಂತ್ರಸ್ತ ಯುವತಿ, ಈಕೆ ಸರಿಯಾಗಿ ಇಳಿಯುವಂತದ್ದು 2:41.03. ಅಲ್ಲಿಗೆ ಮೊದಲ ಯುವತಿ ಇಳಿದು ಪಿಜಿಗೆ ನಡ್ಕೊಂಡು ಹೋದಂತಹ ಸಮಯಕ್ಕೂ, ಈಕೆ ಆಟೋದಿಂದ ಇಳಿದಂತಹ ಸಮಯಕ್ಕೂ ಸರಿಯಾಗಿ 1 ನಿಮಿಷದ ವ್ಯತ್ಯಾಸ ಇರುತ್ತೆ. ಆಕೆ ಇಳಿಯುವಂತಹ ಸಂದರ್ಭ 2:40.03, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಯುವತಿ ಆಟೋದಿಂದ ಇಳಿಯುವಂತಹ ಸಂದರ್ಭ 2:41.03. ಅಲ್ಲಿಗೆ ಸರಿಯಾಗಿ 1 ನಿಮಿಷಗಳ ಕಾಲ ತಡವಾಗಿ ಆ ಯುವತಿ ಹೀಗೆ ಆಟೋದಿಂದ ಇಳಿದು ಬರ್ತಾಳೆ. ಆಟೋ ಕೂಡ ಹೊರಟು ಹೋಯ್ತು. ಆಟೋ ಹೊರಡ್ತಾ ಇದ್ದಂತೆ ಈ ಕಾಮುಕರ ಕೈಗೆ ಈ ಯುವತಿ ಸಿಕ್ಕಾಕೊಳ್ತಾಳೆ. ಅಲ್ಲಿ ಇಷ್ಟೆಲ್ಲ ರಾದ್ಧಾಂತ ನಡೆಯುತ್ತೆ, ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ. ಒಂದು ಕಡೆ ಯುವತಿಯನ್ನ ಎಳೆದಾಡ್ತಾ ಇದ್ದಾರೆ ಲೆನೋ, ಹಾಗೆ ಅಯ್ಯಪ್ಪ, ಮೊದಲಿಗೆ ಅಯ್ಯಪ್ಪ ಹೋಗಿ ಆಕೆಯನ್ನ ಎಳೆದು ಬೈಕ್ ನಡೆಗೆ ಎಳೆತರುವಂತಹ ಪ್ರಯತ್ನವನ್ನ ಪಡ್ತಾನೆ. ಮತ್ತೊಂದು ಕಡೆ ಆ ಕಾರ್ನರ್ ಅಲ್ಲಿ ಇನ್ನೆರಡು ಬೈಕ್ ನಲ್ಲಿ 4 ಮಂದಿ, ಈ ಅಯ್ಯಪ್ಪ ಜೊತೆಗೆ ಲೆನೋ ಜೊತೆಗೆ ಬಂದಿದ್ದಂತಹ ಮತ್ತೆ 4 ಅವರು ಮತ್ತೊಂದು ಬದಿಯಲ್ಲಿ ಇರ್ತಾರೆ. ಸರಿಯಾಗಿ ಎಕ್ಸಾಕ್ಟ್ 1 ನಿಮಿಷಗಳ ಕಾಲ ಸಮಯದಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆದಿರುತ್ತೆ. 2:40.03 ಮೊದಲು ಯುವತಿ ಹೊರಟು ಹೋಗ್ತಾಳೆ. 2:41.03 ಸರಿಯಾಗಿ 1 ನಿಮಿಷಕ್ಕೆ ಈ ಯುವತಿ ಆಟೋದಿಂದ ಇಳಿದು ಬರ್ತಾಳೆ. ಆ 1 ನಿಮಿಷದ ಗ್ಯಾಪ್ ನಲ್ಲಿ ಲೆನೋ ಹಾಗೆ ಅಯ್ಯಪ್ಪ ಈ ರೀತಿಯಾದಂತಹ ದೌರ್ಜನ್ಯವನ್ನ ನಡೆಸಿರ್ತಾರೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಈ ದೃಶ್ಯ ನೋಡಿದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಕೇಳಬಂದಿದ್ದು ಅಂತ ಅಂದ್ರೆ, ಆ ಯುವತಿಗೂ ಈ ಹುಡುಗರಿಗೂ ಏನೋ ಪರಿಚಯ ಇತ್ತೋ ಏನೋ, ಜೊತೆಗೆ ಆ ಆಟೋದಿಂದ ಮೊದಲು ಹುಡುಗಿ ಹೋದ ನಂತರದಲ್ಲಿ ಯಾಕೆ 2ನೇ ಹುಡುಗಿ ಇಷ್ಟೊಂದು ತಡವಾಗಿ ಬಂದ್ಲು ಅನ್ನುವಂತಹ ಪ್ರಶ್ನೆಗಳಾಗಿರ್ಬೋದು. ಅಯ್ಯಪ್ಪನಿಗೂ ಜೊತೆಗೆ ಯುವತಿಗೂ ಮೊದಲೇ ಪರಿಚಯ ಇತ್ತ ಅನ್ನುವಂಥದ್ದು, ಒಂದು ಹಂತದಲ್ಲಿ ಊಹಾಪೋಹಗಳು ಯಾವ ರೀತಿಯಾಗಿತ್ತು ಅಂದ್ರೆ, ಇವರಿಬ್ಬರಿಗೂ ಮೊದಲೇ ಪರಿಚಯ ಇತ್ತು, ಈ ರೀತಿಯಾಗಿ ಆತ ಇವಳ ಹತ್ರ ಬಂದು ವರ್ತನೆಯನ್ನ
ಈ ರೀತಿ ಅಂತ ವರ್ತನೆ ತೋರ್ತಾ ಇದ್ದಂತೆ ಭಯಗೊಂಡು ಆಕೆ ದೂಡ್ ಹೋಗಿದ್ದಾಳೆ. ಹೊರತುಪಡಿಸಿದ್ರೆ ಇಬ್ಬರಿಗೂ ಕೂಡ ಮುಂಚೆಯಿಂದಾನೆ ಪರಿಚಯ ಇತ್ತು ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತವಾದವು. ಅದೆಲ್ಲವೂ ಕೂಡ ಈ ಫುಟೇಜ್ ಅನ್ನ ನೋಡಿದಂತ ಮೊದಲ ಸಂದರ್ಭದಲ್ಲಿ ವ್ಯಕ್ತವಾದಂತಹ ಒಂದಷ್ಟು ಅನುಮಾನಗಳು. ಆ ಅನುಮಾನ ನಿಜನ ಸುಳ್ಳ, ಇದಕ್ಕೆ ಪೊಲೀಸ್ ವಿಚಾರಣಾ ಸಂದರ್ಭದಲ್ಲಿ ಈಗ ಉತ್ತರ ಸಿಕ್ಕಿದೆ. ಆ ಉತ್ತರ ಏನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಟಿವಿ ನೈನ್ ನೀಡುತ್ತೆ. ಅದರ ಜೊತೆಗೇನೆ ಈ ದೃಶ್ಯವನ್ನೇ ಮತ್ತೊಮ್ಮೆ ಗಮನಿಸೋದಾದ್ರೆ ಆ ಎರಡು ಬೈಕ್ಗಳೇನು ಆಟೋ ಇಳಿದಂತಹ ಜಾಗದಲ್ಲಿ, ಅಂದ್ರೆ ಈ ಯುವತಿ ಆಟೋದಿಂದ ಇಳಿದಂತಹ ಜಾಗದಲ್ಲೇ ಎರಡು ಬೈಕ್ಗಳಲ್ಲೂ ಕೂಡ ಸುದೇಶ್ ಜೊತೆಗೆ ಸೋಮ ಕಾಯ್ತಾ ಇರುವಂತಹದನ್ನ, ಜೊತೆಗೆ ಮತ್ತೋರ್ವ ಯುವಕ ಪಪ್ಪಿ ಎನ್ನುವಂತಹ ಯುವಕ, ಇವರು ಒಟ್ಟು ನಾಲ್ಕು ಜನ ಅಲ್ಲಿ ಕಾಯ್ತಾ ಇರ್ತಾರೆ, ಇಬ್ರು ಇಲ್ಲಿ ಕಾಯ್ತಾ ಇರ್ತಾರೆ. ಸೊ ಈ ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ, ಮೊದಲೇ ಹೇಳಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಅನುಮಾನಗಳು ಕಾಡ್ತಾ ಬರುತ್ತೆ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಿಕ್ಕಂತಹ ಉತ್ತರ ಅಂತ ಅಂದ್ರೆ, ಈ ಆ ಕಡೆ ಎರಡು ಬೈಕ್ನವರು ಏನಿರ್ತಾರೆ, ಮತ್ತೊಂದು ಬೈಕ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಗ್ನಲ್ ಕೊಡ್ತಾರೆ. ಮತ್ತೊಂದು ಬೈಕ್ ನಲ್ಲಿ ಮೂರು ಜನ ಬರ್ತಾ ಇರ್ತಾರೆ, ಇವರಿಗೆ ಅವ್ರ ಪರಿಚಯ ಇರೋದಿಲ್ಲ, ಹಾಗಾಗಿ ಅವರೇನಾರು ಬಂದು ಗಲಾಟೆ ಮಾಡ್ಬೋದು ಅನ್ನುವಂತ ಕಾರಣದಿಂದ, ಇವರೇನಾರು ಸಿಕ್ಕಾಕೊಳ್ಬಹುದು ಅನ್ನುವಂತ ಭಯದಿಂದ ಈ ಸೋಮಾ ಅಂಡ್ ಟೀಮ್ ಒಂದು ಮೆಸೇಜ್ ಕೊಡ್ತಾ ಇದ್ದಂತೆ, ಆ ಕಡೆಯಿಂದ ಒಂದು ಸಿಗ್ನಲ್ ಕೊಡ್ತಾ ಇದ್ದಂತೆ ಇವರು ಎಸ್ಕೇಪ್ ಆಗ್ತಾರೆ ಅನ್ನುವಂಥದ್ದು ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ತಿಳಿದು ಬಂದಂತ ಪ್ರಾಥಮಿಕವಾದಂತಹ ಮಾಹಿತಿಗಳು. ಆದ್ರೆ ಅದಷ್ಟೇ ಹೌದಾ, ಇವರು ಆ ಸ್ಥಳದಿಂದ ಎಸ್ಕೇಪ್ ಆಗೋದಕ್ಕೆ ಕಾರಣ ಆದಂತಹ ಮತ್ತೊಂದಷ್ಟು ಅಂಶಗಳು ಕೂಡ ಏನು ಅನ್ನುವಂಥದ್ದು ಟಿವಿ ನೈನ್ಗೆ ಈಗ ಲಭ್ಯ ಆಗಿದೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಒಂದು ಕಡೆ ಆ ಮೂರು ಜನ ಬೈಕ್ ನಲ್ಲಿ ಬರ್ತಾ ಇರುವಂತದನ್ನ ಅರಿತಂತಹ ಸೋಮಾ ಅಂಡ್ ಟೀಮ್ ಸಿಗ್ನಲ್ ಕೊಟ್ಟಿದ್ರು ಕೂಡ, ಮತ್ತೊಂದು ಕಡೆ ಬೇರೆ ಬೇರೆ ಆದಂತಹ ಕಾರಣಗಳು ಕೂಡ ಅಯ್ಯಪ್ಪ ಹಾಗೆ ಲೆನೋ ಈ ಯುವತಿಯನ್ನ ಸ್ಥಳದಲ್ಲೇ ಬಿಟ್ಟು ಓಡೋದಕ್ಕೆ ಕಾರಣ ಆಯ್ತು ಕೂಡ. ಹಾಗಾದ್ರೆ ಆ ಕಾರಣಗಳು ಏನು ಅನ್ನುವಂಥದ್ದನ್ನು ಕೂಡ ಟಿವಿ ನೈನ್ಗೆ ಉತ್ತರಗಳು ಈಗ ಲಭ್ಯ ಆಗಿದೆ. ಅದರ ಜೊತೆಗೆ ಆ ನಂತರದಲ್ಲಿ ಇತ್ತ ತಳ್ಳಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳು ಈ ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಉದ್ಭವ ಆಗುತ್ತೆ. ಮೊದಲಿಗೆ ಆಕೆ ಒಂದು ನಿಮಿಷ ತಡವಾಗಿ ಬಂದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆ ಮೂರು ಜನ ಬಂದು ಸಿಗ್ನಲ್ ಕೊಟ್ಟಿದ್ದೆ, ಇವರು ಓಡ್ ಹೋಗೋದಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದರ ಜೊತೆಗೇನೆ ಇವರಿಬ್ಬರಿಗೂ ಏನಾದರೂ ಮುಂಚೆನೆ ಪರಿಚಯ ಇತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಈ ಸಂದರ್ಭದಲ್ಲಿ ಉದ್ಭವ ಆಗುತ್ತೆ. ಹಾಗಾದ್ರೆ ಈ ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಉದ್ಭವ ಆಗುವಂತಹ ಪ್ರಶ್ನೆಗಳು ಯಾವುದು, ಸಾರ್ವಜನಿಕರನ್ನ ಕಾಡುವಂತಹ ಆ ಪ್ರಶ್ನೆಗಳು ಯಾವುದು ಅನ್ನುವಂಥದನ್ನೇ ನೋಡೋದಾದ್ರೆ, ಇದೇ ಪ್ರಶ್ನೆಗಳು ಈ ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಕಾಡುತ್ತೆ. ಆಟೋದಿಂದ ಯುವತಿಯರು ಬೇರೆ ಬೇರೆಯಾಗಿ ಇಳಿದದ್ದು ಯಾಕೆ, ಇದು ಪ್ರಶ್ನೆ ನಂಬರ್ ಒನ್. ಆಟೋದಿಂದ ಯುವತಿಯರು ಬೇರೆ ಬೇರೆಯಾಗಿ ಇಳಿದಿದ್ದು ಯಾಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದು ನಿಮಿಷ ಸರಿಯಾಗಿ ತಡವಾಗಿ ಯುವತಿ ಇಳಿದು ಬರ್ತಾಳೆ. ಅದು ಮೊದಲ ಯುವತಿ ಇಳಿದು ಬರುವಂತಹ ದೃಶ್ಯ ಒಂದ್ ಕಡೆ ನೀವು ಆ ಸ್ಟಿಲ್ ಅಲ್ಲಿ ನೋಡಬಹುದು, ಎರಡನೇ ಯುವತಿ ಇಳಿದು ಬಂದಂತಹ ಸ್ಟಿಲ್ ಅನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಮೊದಲ ಯುವತಿ ಇಳಿದು ಬರುವಂತದ್ದು ನಾನು ಮೊದಲೇ ಹೇಳಿದಾಗೆ 2:43, ಎರಡನೇ ಯುವತಿ ಇಳಿದು ಬರುವಂತದ್ದು 2:41, ಸರಿಯಾಗಿ ಒಂದು ನಿಮಿಷ ಲೇಟ್ ಆಗಿ ಆ ಯುವತಿ ಇಳಿದದ್ದು ಯಾಕೆ ಮೊದಲ ಪ್ರಶ್ನೆ ಇದಾದ್ರೆ, ಹೇಗೆ ಪ್ರಶ್ನೆ ನಂಬರ್ ಎರಡು ಯಾವುದು ಅನ್ನುವಂಥದನ್ನೇ ನೋಡೋದಾದ್ರೆ, ಲೈಂಗಿಕ ದೌರ್ಜನ್ಯದ ನಂತರ ಯುವತಿಯನ್ನ ಕಾಮುಕ ತಳ್ಳಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆನು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸಹಜವಾಗಿ ಈ ರೀತಿಯಾದಂತಹ ಒಂದು ಪ್ರಶ್ನೆ ಉದ್ಭವ ಆದಂತಹ ಸಂದರ್ಭದಲ್ಲಿ ಈಕೆ ಅಂದ್ರೆ ಮತ್ತೊಂದು ಕಾರ್ನರ್ ನಲ್ಲಿ ಮತ್ತೊಂದು ಬೈಕ್ ನಲ್ಲಿ ಬಂದಂತವರ ಬಗ್ಗೆ ಸೋಮು ಅಂಡ್ ಟೀಮ್ ಅಲ್ಲಿ ಸಿಗ್ನಲ್ ಕೊಡ್ತಾ ಇದ್ದಂತೆ, ಅಯ್ಯಪ್ಪ ಜೊತೆಗೆ ಲೆನೋ ಓಡ್ ಹೋದ್ರು ಅನ್ನುವಂಥದ್ದು ಇರುವಂತಹ ಅಂದ್ರೆ ಗೊತ್ತಿದ್ದಂತಹ ಉತ್ತರ. ಆದ್ರೆ ಬೇರೆ ಬೇರೆ ಆದಂತಹ ರೀತಿಯಾದಂತಹ ಕಾರಣಗಳು ಕೂಡ ಇಲ್ಲಿ ಆಕೆಯನ್ನ ಈ ರೀತಿಯಾಗಿ ತಳ್ಳಾಡೋದಕ್ಕೆ ಅಥವಾ ಈ ರೀತಿಯಾಗಿ ಆಕೆಯನ್ನ ತಳ್ಳಿ ಈ ಕಾಮುಕರು ಎಸ್ಕೇಪ್ ಆಗೋದಕ್ಕೆ ಕಾರಣ ಆಯ್ತು. ಹಾಗಾದ್ರೆ ಏನ್ ಆ ಕಾರಣಗಳು ಅದನ್ನು ಕೂಡ ನಿಮ್ಗೆ ಮುಂದಿನ ಹಂತದಲ್ಲಿ ಹೇಳ್ತೀವಿ. ಎರಡು ಪ್ರಶ್ನೆಗಳನ್ನ ನೋಡಿದ್ವಿ, ಹಾಗೆ ಮೂರನೇ ಪ್ರಶ್ನೆ ಕೂಡ ಇಲ್ಲಿ ಒಂದು ಉದ್ಭವ ಆಗುತ್ತೆ. ಆ ಪ್ರಶ್ನೆ ನಂಬರ್ ಮೂರು ಯಾವುದು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸಿಸಿಟಿವಿ ದೃಶ್ಯವನ್ನ ನೋಡೋಕೆ ಇಬ್ಬರು ಯುವತಿಯರು ಬಂದಿದ್ದು ಏಕೆ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಸಹಜವಾಗಿ ಹೊರ ರಾಜ್ಯದವರು ರಾತ್ರಿ ಆಗಿದ್ದಂತ ಘಟನೆಯಿಂದ ಇಬ್ರು ಕೂಡ ಬೆಚ್ಚಿ ಬಿದ್ದಿದ್ರು, ಅದರಲ್ಲೂ ಕೂಡ ಲೈಂಗಿಕ ದೌರ್ಜನ್ಯಕ್ಕೊಳಗಾದಂತಹ ಯುವತಿಯಂತೂ ಬಹಳಷ್ಟು ಆಘಾತಕ್ಕೊಳಗಾಗಿರ್ತಾರೆ. ಅದನ್ನ ನಿನ್ನೆ ಟಿವಿ ನೈನ್ ಜೊತೆ ಮಾತನಾಡ್ತಾ ಇದ್ದಂತಹ ಪ್ರಶಾಂತ್ ಫ್ರಾನ್ಸಿಸ್ ಅವರು ಕೂಡ ಹೇಳ್ತಾ ಇದ್ರು, ಈ ಸಿಸಿಟಿವಿ ದೃಶ್ಯ ಸಂಪೂರ್ಣವಾಗಿ ಸೆರೆಯಾಗಿದ್ದಂಥದ್ದು ಅವರ ಮನೆಯಲ್ಲಿ ಅಳವಡಿಸಿದಂತಹ ಸಿಸಿಟಿವಿಯಲ್ಲೇ, ಅದೇ DVR ನಲ್ಲಿ ಎಲ್ಲಾ ರೀತಿಯಾದ ದೃಶ್ಯಾವಳಿಗಳು ಇತ್ತು. ಹಾಗಾದ್ರೆ ಇವರು ಅಲ್ಲಿ ಹೋಗಿ ಸಿಸಿಟಿವಿ ದೃಶ್ಯವನ್ನ ನೋಡುವಂತಹ ಸಂದರ್ಭದಲ್ಲಿ ಇವರ ಉದ್ದೇಶ ಏನಿತ್ತು, ಕಂಪ್ಲೇಂಟ್ ಕೊಡಬೇಕು ಅನ್ನುವಂತಹ ಉದ್ದೇಶ ಇತ್ತ, ಅಥವಾ ಇವರೇನಾದ್ರು ಕೆಲವೊಂದು ವಸ್ತುಗಳನ್ನ ಕಳ್ಕೊಂಡಿದ್ವು ಅಂತ ಹೇಳಿದ್ರು, ಅದು ನಿಜ ಕೂಡ ಹೌದಾ,
ಬೇರೆ ಬೇರೆ ರೀತಿಯಾದಂತಹ ಕಾರಣಗಳು ಏನು ಇಲ್ಲಿ ಆಯ್ತು, ಅವ್ರು ಹೋಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡೋದಕ್ಕೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಟಿವಿ ನನಗೆ ಒಂದಷ್ಟು ಉತ್ತರಗಳು ಲಭ್ಯ ಆಗಿದೆ. ಮೊದಲೇ ಹೇಳಿದಾಗ ಈ ರೀತಿಯಾದಂತಹ ಒಂದು ಸಿಸಿಟಿವಿ ಫುಟೇಜ್ ಮಾಧ್ಯಮದಲ್ಲಿ ಬಿತ್ತರವಾದಂತಹ ಸಂದರ್ಭದಲ್ಲೇ ಬಹಳಷ್ಟು ಅನುಮಾನಗಳು ಸಾರ್ವಜನಿಕರನ್ನ ಕಾಡ್ತಾ ಇತ್ತು. ಯುವತಿಯ ವಿಚಾರವಾಗಿ ಒಂದಷ್ಟು ಅನುಮಾನಗಳು ಕಾಡ್ತಾ ಇತ್ತು. ಹಾಗೆ ಈ ಮೂರು ಪ್ರಶ್ನೆಗಳು ನಾವೀಗೇನು ತೋರಿಸಿದ್ವಿ. ಮೊದಲಿಗೆ ಯುವತಿ ಲೇಟ್ ಆಗಿ ಇಳಿದು ಬಂದಿದ್ಯಾಕೆ, ಜೊತೆಗೆ ಆಕೆಯನ್ನ ತಳ್ಳಾಡಿದ್ಯಾಕೆ, ಹಾಗೆ ಅವರು ಸಿಸಿಟಿವಿ ಫುಟೇಜ್ ಅನ್ನ ನೋಡೋಕೆ ಹೋಗಿದ್ಯಾಕೆ, ಈ ರೀತಿಯಾದಂತಹ ಪ್ರಶ್ನೆಗಳು ಬಹುಮುಖ್ಯವಾಗಿ ಸಾರ್ವಜನಿಕರನ್ನ ಕಾಡ್ತಾ ಇರುವಂಥದ್ದು. ಆ ಎಲ್ಲಾ ಪ್ರಶ್ನೆಗಳಿಗೂ ಟಿವಿ ನೈನ್ ಬಳಿ ಉತ್ತರ ಇದೆ, ಅದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ ಚುಕ್ಕ ಬ್ರೇಕ್ ನಂತರ. ಆಪರೇಷನ್ ಕಮನಹಳ್ಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಈಗ ತಾನೇ ಹೇಳ್ತಾ ಇದ್ದು ಸಾರ್ವಜನಿಕ ವಲಯದಲ್ಲಿ ಸಿಸಿಟಿವಿ ಫುಟೇಜ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಕಾಡುವಂತಹ ಪ್ರಶ್ನೆಗಳು ಯಾವ್ದ್ಯಾವುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಟಿವಿ ನೈನ್ ಬಳಿದೆ. ಆ ಪ್ರಶ್ನೆಗಳು ಯಾವ್ದ್ಯಾವುದು ಅನ್ನುವಂಥದ್ದನ್ನೇ ಮತ್ತೊಮ್ಮೆ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಆಟೋದಿಂದ ಯುವತಿಯರು ಬೇರೆ ಬೇರೆಯಾಗಿ ಇಳಿದಿದ್ದು ಯಾಕೆ, ಇದು ಕಾಡುವಂತಹ ಮೊದಲ ಪ್ರಶ್ನೆ. ಎಸ್, ಮೊದಲೇ ಹೇಳಿದಾಗೆ ಆಟೋದಿಂದ ಯುವತಿಯರು ಬೇರೆ ಬೇರೆಯಾಗಿ ಇಳಿದದ್ದು ಯಾಕೆ, ಇದು ಕಾಡುವಂತಹ ಮೊದಲ ಪ್ರಶ್ನೆ. ಆ ಮೊದಲ ಪ್ರಶ್ನೆಗೆ ಕಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕದಾದಂತಹ ಫುಟೇಜ್ ಕೂಡ ಟಿವಿ ನೈನ್ ಬಳಿ ಇದೆ. ಆ ಫುಟೇಜ್ ಅನ್ನ ಮೊದಲು ನೋಡಿ ಅದಕ್ಕೆ ಉತ್ತರ ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಿಕ್ಕಂಥದ್ದು ಏನು ಅಂತ ಹೇಳಿ. ಮೊದಲೇ ಹೇಳಿದಾಗೆ 2:43 ಮೊದಲ ಯುವತಿ ಇಳಿದು ಹೀಗೆ ಬಹಳ ಬೇಗನೆ ಹೆಜ್ಜೆ ಇಡ್ತಾ ತನ್ನ ರೂಮ್ ಕಡೆಗೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಮತ್ತೋರ್ವ ಯುವತಿ ಆಟೋದಲ್ಲೇ ಇರ್ತಾಳೆ. ಸರಿಯಾಗಿ 1 ನಿಮಿಷದ ನಂತರದ ಹೊತ್ತಲ್ಲಿ ಆ ಯುವತಿ ಅಂದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತ ಮತ್ತೋರ್ವ ಯುವತಿ, ಆಕೆ ಕೂಡ ಆಟೋದಿಂದ ಇಳಿದು ಬರ್ತಾ ಇರ್ತಾಳೆ. ಮೊದಲ ಯುವತಿ ಬಂದಂತಹ ಸಂದರ್ಭ ಇದು. ಆ ನಂತರದಲ್ಲಿ ಮತ್ತೋರ್ವ ಯುವತಿ, ಸಂತ್ರಸ್ತ ಯುವತಿ ಆಟೋದಲ್ಲೇ ಇರ್ತಾಳೆ. ಆಕೆ ಆಟೋದಲ್ಲೇ ಸುಮಾರು 1 ನಿಮಿಷಗಳ ಕಾಲ ಇರ್ತಾಳೆ. 2:40 ನಿಂದ 2:41 ಈಗ 2:41 ನ ಸಮಯ ಅದು. ಆಗ ಎರಡನೇ ಯುವತಿ ಅಂದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಯುವತಿ ಈಕೆ ಆಟೋದಿಂದ ಇಳಿದು ಬರ್ತಾ ಇರ್ತಾಳೆ. ಸರಿಯಾಗಿ 1 ನಿಮಿಷ. ಹಾಗಾದ್ರೆ ಆ ಪ್ರಶ್ನೆ ನಂಬರ್ 1, ಆ ಯುವತಿಯರು ಬೇರೆ ಬೇರೆಯಾಗಿ ಅಷ್ಟೊಂದು ತಡವಾಗಿ ಇಳಿದದ್ ಯಾಕೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿತ್ತು. ಆ ಪ್ರಶ್ನೆಗೆ ಉತ್ತರ ಈಗ ಟಿವಿ ನೈನ್ ಬಳಿ ಇದೆ. ಹಾಗೆ ಅದಕ್ಕೇನು ಉತ್ತರ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ನ್ಯೂ ಇಯರ್ ಪಾರ್ಟಿಯನ್ನ ಯುವತಿಯರು ಮುಗಿಸಿರ್ತಾರೆ. ಅವತ್ತು ತಡರಾತ್ರಿ ಸುಮಾರು 1-2 ಗಂಟೆ ತನಕನೂ ಕೂಡ ಅವತ್ತು ಅವರು ಹೆಚ್ಚು ಕಡಿಮೆ ಬ್ರಿಗೇಡ್ ರೋಡ್, MG ರೋಡ್ ಈ ಸುತ್ತಮುತ್ತಲ ಏರಿಯಾದಲ್ಲೇ ಇರ್ತಾರೆ. ಆ ನಂತರದಲ್ಲಿ ಅವರು ಸಂಜೆ ನಿನ್ನೆ ಕೂಡ ಈ ಆಪರೇಷನ್ ಕಾಮುಕರು ಕಾರ್ಯಕ್ರಮದ ಸಂದರ್ಭದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಇಟ್ಟಿದ್ವಿ. ಅಂದ್ರೆ ಸಂಜೆ ಸಂದರ್ಭದಲ್ಲಿ ಚರ್ಚ್ಗೆ ಹೋಗಿರ್ತಾರೆ, ಆ ನಂತರದಲ್ಲಿ ಊಟಕ್ಕೆ ಅಂತ ಹೇಳಿ ಒಂದು MG ರೋಡ್ ಬಳಿಯ ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತಾರೆ, ಆ ನಂತರದಲ್ಲಿ ಬ್ರಿಗೇಡ್ ರೋಡ್ಗೆ ಹೋಗಿರ್ತಾರೆ. ಸೊ ನ್ಯೂ ಇಯರ್ ಪಾರ್ಟಿಯನ್ನ ಈ ಯುವತಿಯರು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಮುಗಿಸಿಕೊಂಡು ಬಂದಿರ್ತಾರೆ. ಸೊ ಪಾರ್ಟಿ ಮುಗಿಸಿಕೊಂಡು ಆಟೋದಲ್ಲಿ ಯುವತಿಯರು ಬಂದಿರ್ತಾರೆ. ಇಬ್ರು ಹುಡುಗಿಯರು ಈ ರೀತಿಯಾಗಿ ಆಟೋದಲ್ಲಿ ಬಂದಿರ್ತಾರೆ, ಅದನ್ನ ಈ ಹುಡುಗರು ಕೂಡ ನೋಡಿರ್ತಾರೆ. ಸೊ ಮೆಟ್ರೋ ಟ್ರೈನ್ ಮುಖಾಂತರವಾಗಿ ವಿವೇಕಾನಂದ ಸ್ಟೇಷನ್ಗೆ ಆಗಮಿಸ್ತಾರೆ. MG ರೋಡ್ ನಿಂದ ವಿವೇಕಾನಂದ ಸ್ಟೇಷನ್ಗೆ ಆಗಮಿಸ್ತಾರೆ ಮೆಟ್ರೋ ಟ್ರೈನ್ ನ ಮುಖಾಂತರವಾಗಿ. ಆ ನಂತರದಲ್ಲಿ ವಿವೇಕಾನಂದ ಸ್ಟೇಷನ್ ನಿಂದ ಆಟೋದ ಮುಖಾಂತರವಾಗಿ ಇವರು ತಮ್ಮ ಮನೆಗೆ ಹೋಗುವಂತಹ ನಿಟ್ಟಿನಲ್ಲಿ ಆಟೋವನ್ನ ಏರ್ತಾರೆ ಇಬ್ರು ಯುವತಿಯರು. ಕಮನಹಳ್ಳಿಗೆ ಇಬ್ರು ಯುವತಿಯರು ಕೂಡ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಕುಳ್ಳಪ್ಪ ಸರ್ಕಲ್ ಬಳಿನೂ ಕೂಡ ಇವ್ರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕಾಮುಕರು ಇವರನ್ನ ನೋಡ್ಕೊಂಡಿರ್ತಾರೆ, ಇವ್ರು ಎಲ್ಲೆಲ್ಲಿ ಹೋಗ್ತಾ ಇದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಮನೆಯ ಕಾರ್ನರ್ ನಲ್ಲಿ ಆಟೋ ನಿಲ್ಲಿಸ್ತಾರೆ ಯುವತಿಯರು. ಅಂದ್ರೆ ಮನೆಯ ಮುಂಭಾಗದ ರಸ್ತೆಯ ಕಾರ್ನರ್ ನಲ್ಲಿ ಆಟೋವನ್ನ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತೇಳಿ ಮೊದಲು ನಿಲ್ಲಿಸ್ತಾರೆ. ಸೊ ಮೊದಲು ಆಟೋದಿಂದ ಓರ್ವ ಯುವತಿ ಇಳಿತಾರೆ. ನಾವು ಕೂಡ ಅದನ್ನ ನಿಮ್ಗೆ ತೋರಿಸ್ತಾ ಇದ್ವಿ. 2:43 ನಲ್ಲಿ ಓರ್ವ ಯುವತಿ ಇಳಿದ್ಬಿಟ್ಟು ತನ್ನ ಮನೆ ಕಡೆಗೆ ಆಕೆ ಹೆಜ್ಜೆ ಹಾಕಿ ಹೋಗ್ತಾಳೆ. ಸೊ ಮೊದಲ ಯುವತಿ ಇಳಿದಂತ ನಂತರದಲ್ಲಿ
ಆಕೆ ಒಂದು ಸೂಚನೆಯನ್ನ ಕೊಡ್ತಾಳೆ ಆಟೋ ಡ್ರೈವರ್ಗೆ ಹಣ ಕೊಟ್ಟು ಬರುವಂತೆ. ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಯುವತಿಗೆ ಒಂದು ಸೂಚನೆ ಕೊಟ್ಟು ಆಕೆ ಬೇಗ ಬೇಗ ಹೆಜ್ಜೆ ಹಾಕೊಂಡು ಮನೆ ಕಡೆಗೆ ಬರ್ತಾಳೆ. ಸೊ ಸಂತ್ರಸ್ತ ಯುವತಿಗೆ ಆಟೋದಲ್ಲಿ ಸೂಚಿಸ್ತಾರೆ ಈ ರೀತಿಯಾಗಿ, ಸ್ನೇಹಿತೆ ನೀನು ನಾನು ಹೋಗಿರ್ತೀನಿ, ನೀನು ಆಟೋದವನಿಗೆ ದುಡ್ಡು ಕೊಟ್ಟು ಬಾ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿಗೆ ಸೂಚಿಸ್ತಾರೆ. ಸೊ ಯುವತಿ ಮೊದಲು ಇಳಿಯೋಕೆ ಇದೇ ಪ್ರಮುಖವಾದಂತಹ ಕಾರಣ, ನಾನು ಹೋಗಿರ್ತೀನಿ, ನೀನು ಆಟೋದವನಿಗೆ ಅದೆಷ್ಟು ಬಿಲ್ ಆಗಿದೆ ಅಥವಾ ಮೀಟರ್ ಚಾರ್ಜ್ ಎಷ್ಟಿದೆ ಅದನ್ನ ಕೊಟ್ಟು ಬಾ ಅನ್ನುವಂತಹ ರೀತಿಯಲ್ಲಿ ಹೇಳಿ ಆಕೆ ಇಳಿತಾಳೆ. ಇದು ಮೊದಲ ಕಾರಣ ಆಗಿರುತ್ತೆ ನಮ್ಮಲ್ಲಿ ಮೂಡುವಂತ ಮೊದಲ ಪ್ರಶ್ನೆ ಏನಿದೆ, ಆಟೋದಲ್ಲಿಂದ ಇಳಿದಂತಹ ಯುವತಿಯರು ಬೇರೆ ಬೇರೆಯಾಗಿ ಬಂದಂತಕ್ಕೆ ಕಾರಣ ಏನು ಅಂತ ಹೇಳಿ. ಹಾಗೆ ಮೊದಲ ಯುವತಿ ಇಳಿದು ಬರೋದಕ್ಕೆ ಮತ್ತೊಂದು ಇಷ್ಟು ಬೇಗ ಬೇಗನೆ ಹೆಜ್ಜೆ ಹಾಕೋಗೋದಕ್ಕೆ ಇನ್ನೊಂದು ಕಾರಣ ಕೂಡ ಇರುತ್ತೆ. ಈಕೆ ಬರುವ ಮುನ್ನ ಮನೆಯ ಬಾಗಿಲನ್ನ ಓಪನ್ ಮಾಡುವಂತ ಯೋಚನೆ ಆ ಮತ್ತೋರ್ವ ಯುವತಿಯಲ್ಲಿ ಇರುತ್ತೆ. ಇದು ಈ ಇಬ್ಬರು ಯುವತಿಯರು ಪೊಲೀಸ್ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಂತಹ ಉತ್ತರ, ಪೊಲೀಸರಲ್ಲಿ ಜೊತೆಗೆ ಸಾರ್ವಜನಿಕರಿಲ್ಲದಿದ್ದಂತಹ ಗೊಂದಲಗಳಿಗೆ ಸಂಬಂಧಪಟ್ಟಂತೆ. ಸಂತ್ರಸ್ತ ಯುವತಿ ಮನೆಗೆ ಬರುವ ಮುನ್ನ ಡೋರ್ ಓಪನ್ ಮಾಡೋಕೆ ಯುವತಿ ಹೋಗ್ತಾಳೆ, ಅದೇ ಕಾರಣಕ್ಕಾಗಿ ಆಕೆ ಅಷ್ಟು ಬೇಗ ಬೇಗನೆ ಹೆಜ್ಜೆ ಹಾಕಿ ಹೋಗ್ತಾಳೆ ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ದೊರೆತಿರುವಂತಹ ಉತ್ತರ. ಆಗ ಆಟೋ ಡ್ರೈವರ್ಗೆ ಸಂತ್ರಸ್ತ ಯುವತಿ ಹಣ ಕೊಡೋದಕ್ಕೆ ತಡ ಮಾಡ್ತಾಳೆ. ಸೊ ಸ್ವಲ್ಪ ಲೆಕ್ಕಾಚಾರದ ವಿಚಾರದಲ್ಲಿ ಸ್ವಲ್ಪ ತಡ ಆಗುತ್ತೆ. ಆಟೋ ಡ್ರೈವರ್ ಜೊತೆಗೆ ಸಂತ್ರಸ್ತ ಯುವತಿ ಅಲ್ಲಿ ಒಂದಷ್ಟು ಮಾತಿಗೆ ಮಾತು ಕೂಡ ಒಂದು ಹಂತದಲ್ಲಿ ಬೆಳೆಯುತ್ತೆ. ಯಾಕಂತ ಅಂದ್ರೆ ಆಟೋ ಬಾಡಿಗೆ 172 ರೂಪಾಯಿ ಆಗಿರುತ್ತೆ, ಅದನ್ನ ಕೊಡೋಕೆ ಕೊಂಚ ತಡ ಮಾಡ್ತಾಳೆ. ಇಲ್ಲಿ ಆ ಸಂದರ್ಭದಲ್ಲಿ ತಡರಾತ್ರಿ ಆದಂತಹ ಕಾರಣದಿಂದಾಗಿ ಸಹಜವಾಗಿ ಆಟೋದಲ್ಲಿ ಏನು ಚಾರ್ಜ್ ಕೂಡ ಹೆಚ್ಚಾಗಿರುತ್ತೆ. 1.5 ಕೊಡಬೇಕು ಅಂತೇಳಿ ಆಟೋ ಡ್ರೈವರ್ ಆ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ನೋಡಿ ಮೇಡಮ್, ರಾತ್ರಿ 9 ಗಂಟೆ ಆಗಿರುವಂತಹ ನಂತರದಲ್ಲಿ ನಾವು 1.5 ಚಾರ್ಜ್ ಅನ್ನ ಮಾಡ್ತೀವಿ, ಈ ಕಾರಣಕ್ಕಾಗಿ ನೀವು ಕೂಡ 1.5 ಚಾರ್ಜ್ ಅನ್ನ ಕೊಡಬೇಕು ನನಗೆ ಅನ್ನುವಂತಹ ನಿಟ್ಟಿನಲ್ಲಿ ಡ್ರೈವರ್ ಕೂಡ ಡಿಮ್ಯಾಂಡ್ ಮಾಡ್ತಾನೆ. ಸೊ 1.5 ಕೊಡುವ ವಿಚಾರದಲ್ಲಿ ಆ ಸಂತ್ರಸ್ತ ಯುವತಿ ಅಂದ್ರೆ ಈ ರೀತಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಯುವತಿ ಜೊತೆಗೆ ಆಟೋ ಡ್ರೈವರ್ ಇಬ್ಬರ ನಡುವೆನೂ ಕೂಡ ಒಂದು ಹಂತದಲ್ಲಿ ಮಾತಿಗೆ ಮಾತು ಕೂಡ ಬೆಳೀತು, ಜಗಳ ಆಯ್ತು ಅಂತಲೂ ಕೂಡ ಆ ಯುವತಿ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಪೊಲೀಸರು ಇಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಆಟೋ ಡ್ರೈವರ್ ಜೊತೆ ಜಗಳ ಆಡ್ತಾಳೆ ಆ ಸಂತ್ರಸ್ತ ಯುವತಿ. ಈ ಕಾರಣಕ್ಕಾಗಿನೇ ಸುಮಾರು 1 ನಿಮಿಷಗಳ ಕಾಲ, 1 ನಿಮಿಷ ಇಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಸಮಯನೇ ಆಗೋಗಿತ್ತು. ಯಾಕಂತಂದ್ರೆ ಆ 1 ನಿಮಿಷದಲ್ಲೇ ಇಷ್ಟೆಲ್ಲ ಅವಾಂತಗಳು ನಡೆದೋಗಿತ್ತು. ಆಟೋ ಡ್ರೈವರ್ ಜೊತೆ ಮೀಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತ ಯುವತಿ ಆಟೋದಿಂದ ತಡವಾಗಿ ಇಳಿತಾಳೆ ಅನ್ನುವಂತಹದ್ದು ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಲಭ್ಯ ಆದಂತಹ ಉತ್ತರ. ಜೊತೆಗೆ ಹೆಚ್ಚು ಕಡಿಮೆ ಒಂದೂವರೆ ನಿಮಿಷ ತಡವಾಗುತ್ತೆ ಆಕೆ ಏನು ಮನೆಗೆ ಹೋಗುವಂತಹ ಸಂದರ್ಭ, ಒಂದರಿಂದ ಒಂದೂವರೆ ನಿಮಿಷಗಳಷ್ಟು ಸಮಯ. ಸೊ ಹಣ ನೀಡಿ ಸ್ನೇಹಿತೆಯ ಮನೆಗೆ ಕಡೆಗೆ ಸಂತ್ರಸ್ತ ಯುವತಿ ಹೋಗ್ತಾಳೆ. ನಿಮ್ಗೆ ಇಲ್ಲಿ ತಿಳಿಸಬೇಕಾಗಿರುವಂತಹ ವಿಚಾರ ಅಂತಂದ್ರೆ, ಈ ಸಂತ್ರಸ್ತ ಯುವತಿ ಈಕೆ ಮಿಜೋರಾಂ ಮೂಲದವಳು, ತನ್ನ ಸ್ನೇಹಿತೆಯನ್ನ ಭೇಟಿಯಾಗೋದಕ್ಕೆ ಜೊತೆಗೆ ದೂರದ ಕಸಿನ್ ಕೂಡ ಅಂತ ತಿಳಿದು ಬಂದಿರುವಂತದ್ದು. ಆಕೆಯನ್ನ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಯನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಒಂದಷ್ಟು ದಿನಗಳ ಹಿಂದೆ ಕೂಡ ಬಂದಿರ್ತಾಳೆ. ಹೀಗಾಗಿ ಆಕೆಗೆ ಆ ಏರಿಯಾದ ಪರಿಚಯ ಅಷ್ಟಾಗಿರೋದಿಲ್ಲ, ಹಾಗಾಗಿ ಆಟೋ ಚಾರ್ಜ್ ಕೊಟ್ಟ ನಂತರದಲ್ಲಿ ಇಳಿದು ಬರ್ತಾಳೆ. ಸೊ ಆಟೋದಿಂದ ಇಳಿದ ನಂತರದಲ್ಲಿ ದ್ವಿಚಕ್ರ ವಾಹನದಲ್ಲಿ ಈ ಕಾಮುಕರು ಆಗಮಿಸ್ತಾರೆ. ಈ ಕಾಮುಕರಿಗೆ ಅಲ್ಲಿ ಹೆಚ್ಚು ಕಡಿಮೆ 1 ನಿಮಿಷಗಳಷ್ಟು ಸಮಯ ಸಿಕ್ಕಿರುತ್ತೆ. ಆಗ ದ್ವಿಚಕ್ರ ವಾಹನದಲ್ಲಿ ಕಾಮುಕರಾದಂತಹ ಅಯ್ಯಪ್ಪ ಮತ್ತು ಲೆನೋ ಆಗಮಿಸ್ತಾರೆ. ಆ 1 ನಿಮಿಷದ ಸಂದರ್ಭವನ್ನ ಈ ಕಾಮುಕರು ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾವು ಬಹಳ ದಿವಸದಿಂದ ಏನು ಸ್ಕೆಚ್ ಹಾಕಿದ್ರು, ಆಕೆಗೊಂದು ಮುತ್ತು ಕೊಡಬೇಕು, ಆಕೆಯನ್ನ ಹಗ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಸ್ಕೆಚ್ ಏನು ಹಾಕಿರ್ತಾರೆ. ಆ 1 ನಿಮಿಷ ಕಾಲದಲ್ಲಿ ಅದನ್ನ ಬಳಸ್ಕೊಳ್ಳೋದಕ್ಕೆ ಈ ಕಾಮುಕರು ಆ ಸಂದರ್ಭದಲ್ಲಿ ಸಿದ್ಧರಾಗಿರ್ತಾರೆ. ಒಂದೇ 1 ನಿಮಿಷದ ಸಂದರ್ಭ, ಜಸ್ಟ್ 60 ಸೆಕೆಂಡ್ಗಳ ಸಮಯದಲ್ಲಿ ಈ ರೀತಿಯಾದಂತಹ ಅವಾಂತರ ನಡೆದು ಹೋಗುತ್ತೆ. ಸಂತ್ರಸ್ತ ಯುವತಿಗೆ ಲೈಂಗಿಕ ದೌರ್ಜನ್ಯವನ್ನ ಅಯ್ಯಪ್ಪ ಮತ್ತು ಲೆನೋ ಎಸಗ್ತಾರೆ. ಇಲ್ಲಿ ಒಂದಂತೂ ಸ್ಪಷ್ಟವಾಗಿದೆ, ಯುವತಿ ತಡವಾಗಿ ಇಳಿದಿದ್ದಕ್ಕೆ ಕಾರಣ ಅಂತ ಅಂದ್ರೆ ಆಟೋ ಚಾರ್ಜ್ ಕೊಡುವಂತದ್ದು ಲೇಟ್ ಆಗುತ್ತೆ, ಅಲ್ಲಿ ಸ್ವಲ್ಪ ಜಗಳ ಆಗುತ್ತೆ ಇಬ್ಬರ ನಡುವೆ ಆಟೋ ಮೀಟರ್ಗೆ ಸಂಬಂಧಪಟ್ಟಂತೆ. ಮತ್ತೋರ್ವ ಯುವತಿ ಬೇಗ ಹೋಗಿದ್ದಕ್ಕೆ ಕಾರಣ ಅಂತಂದ್ರೆ ಈ ಯುವತಿ ಬರುವ ಮುನ್ನವೇ ಡೋರ್ ಅನ್ನ ಓಪನ್ ಮಾಡೋಣ ಅಂತ ಹೇಳಿ ಇದನ್ನ ಹೊರತುಪಡಿಸಿ ಒಂದಷ್ಟು ಊಹಾಪೋಹ ಗುಲ್ಲೇನೆ ಎದ್ದಿತ್ತು. ಕಾಮುಕರಿಗೆ ಜೊತೆಗೆ ಯುವತಿಗೆ ಮೊದಲೇ ಪರಿಚಯ ಇತ್ತು, ಈ ಕಾರಣಕ್ಕಾಗಿ ಆಕೆ ನಿಲ್ಲುವಂತ ಪ್ರಯತ್ನ ಏನಾದ್ರು ಪಟ್ಲ ಅಂತ, ಅದೆಲ್ಲವೂ ಕೂಡ ಸುಳ್ಳು. ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಿಕ್ಕಂತ ನಿಖರ ಉತ್ತರ ಇದು. ಹಾಗೆ ಕ್ವಶನ್ ನಂಬರ್ 1 ನಾವು ನೋಡಿದ್ವಿ, ಪ್ರಶ್ನೆ ನಂಬರ್ 1 ಉತ್ತರ ಸಿಕ್ತು. ಹಾಗೆ ಪ್ರಶ್ನೆ ನಂಬರ್ 2 ಏನು ಅನ್ನುವಂಥದ್ದನ್ನೇ ನೋಡೋದಾದ್ರೆ ಇಲ್ಲಿ ಒಂದಂತೂ ಸ್ಪಷ್ಟ,
ಲೈಂಗಿಕ ದೌರ್ಜನ್ಯದ ನಂತರ ಯುವತಿಯನ್ನ ಕಾಮುಕರು ತಳ್ಳಿದ್ದು ಏಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕೆ ಅಷ್ಟೊಂದು ರೂಡ್ ಆಗಿ ಬಿಹೇವ್ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಸಹಜವಾಗಿ ಈ ರೀತಿಯಾದಂತಹ ಪ್ರಶ್ನೆ ಎದ್ದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಆ ಸಂದರ್ಭದ ಉತ್ತರ ಏನು ಅಂತ ಅಂದ್ರೆ, ಇಬ್ಬರಿಗೂ ಮುಂಚೆ ಪರಿಚಯ ಇತ್ತು, ಆದ್ರೆ ಆತ ಹಗ್ ಮಾಡ್ಕೊಂಡು ಬರೋಕೆ ಸಂದರ್ಭದಲ್ಲಿ ಆಕೆ ಏನಾದ್ರೂ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಿಲ್ಲ, ಹೀಗಾಗಿ ಏನಾದ್ರೂ ದೂಡ್ ಬಿಟ್ಲು ಅನ್ನುವಂತ ರೀತಿಯಲ್ಲೆಲ್ಲ ಇತ್ತು. ಆ ನಂತರದಲ್ಲಿ ಒಂದಷ್ಟು ಉತ್ತರವೂ ಕೂಡ ಲಭ್ಯ ಆಗ್ತಾ ಹೋಗುತ್ತೆ. ಆದ್ರೆ ಅದೆಂತೂ ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಅಲ್ಲ. ಇಲ್ಲೂ ಕೂಡ ಆ ಫುಟೇಜ್ ಅನ್ನ ನಾವು ಮತ್ತೊಮ್ಮೆ ಗಮನಿಸೋದಾದ್ರೆ, ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫುಟೇಜ್, ಪರ್ಟಿಕ್ಯುಲರ್ ಫುಟೇಜ್ ಅನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಆಟೋದಿಂದ ಯುವತಿ ನಂಬರ್ ಟೂ ಅಂತ ಅಂದ್ರೆ ಆ ಸಂತ್ರಸ್ತ ಯುವತಿ ಇಳಿದು ಆ ಕಾರ್ನರ್ ರಸ್ತೆಯಿಂದ ತನ್ನ ಮನೆಗೆ ಹೋಗುವಂತಹ ಪ್ರಯತ್ನದಲ್ಲಿರ್ತಾಳೆ. ಆ ಸಂದರ್ಭದಲ್ಲಿ ಮೊದಲಿಗೆ ಬೈಕ್ನವರು ಬರ್ತಾರೆ. ಬೈಕ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಆಕೆ ಸಡನ್ ಆಗಿ ಶಾಕ್ ಆಗಿ ನಿಲ್ತಾಳೆ. ನಿಂತು ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಒಂದ್ ರೀತಿಯಲ್ಲಿ ನೋಡುವಂತಹ ಪ್ರಯತ್ನವನ್ನ ಪಡ್ತಾಳೆ. ತನ್ನ ಬ್ಯಾಗ್ ಅನ್ನ ಒಂದ್ ಹಂತದಲ್ಲಿ ಆಕೆ ಚೆಕ್ ಮಾಡ್ಕೊಳ್ಳುವಂತಹ ರೀತಿಯಲ್ಲೂ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಆಕೆ ಬಿಹೇವ್ ಮಾಡ್ತಾಳೆ. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ಆಕೆ ನಿಂತ ಸಂದರ್ಭದಲ್ಲಿ ಬಹುಶಃ ಈಕೆಗೆ ಪರಿಚಯ ಇರುವಂತಹ ಹುಡುಗರೇ ಏನಾದ್ರೂ ಬಂದಿದಾರ ಅನ್ನುವಂತ ರೀತಿಯಲ್ಲಿ ಆಕೆ ವರ್ತಿಸಿದ್ಲು ಏನೋ ಅನ್ನುವಂತ ಪ್ರಶ್ನೆ ಉದ್ಭವವಾಗಿತ್ತು. ಅದ ಇದಕ್ಕೆ ಉತ್ತರ. ಅಥವಾ ಕಾಮುಕರನ್ನ ಆಕೆ ಅಂದ್ರೆ ಕಾಮುಕರು ಆಕೆಯನ್ನ ತಳ್ಳಿ ಹೋಗೋದಕ್ಕೆ ಏನ್ ಕಾರಣ ಆಯ್ತು ಅನ್ನುವಂತ ಸಂದರ್ಭದಲ್ಲಿ ಸಿಕ್ಕಂತಹ ಉತ್ತರ ಅಂತ ಅಂದ್ರೆ, ಹಿಂಬದಿಯಿಂದ ವೆಹಿಕಲ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಮೂರು ಜನ ಬರ್ತಾ ಇದ್ರು, ಆಗ ಸೋಮು ಅಂಡ್ ಟೀಮ್ ಸಿಗ್ನಲ್ ಕೊಟ್ಟರು. ಈ ಕಾರಣಕ್ಕಾಗಿನೇ ಈ ಬೈಕ್ ನಲ್ಲಿ ಇದ್ದಂತಹ ಲೆನೋ ಜೊತೆಗೆ ಅಯ್ಯಪ್ಪ ಎಸ್ಕೇಪ್ ಆದ್ರು ಅಂತ ಹೇಳಿ ಇದ್ದಂತಹ ಉತ್ತರ. ಅದೇ ಇದಕ್ಕೆ ಉತ್ತರ. ಅದೆರಡೂ ಜೊತೆಗೆ ಮತ್ತೊಂದು ಉತ್ತರ ಕೂಡ ಇದೆ, ಕಾಮುಕರು ಈ ರೀತಿಯಾಗಿ ಯುವತಿಯನ್ನ ತಳ್ಳಿದ್ದು ಯಾಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈ ಯುವತಿಯರೇ ಬಾಯಿ ಬಿಟ್ಟಿದ್ದಾರೆ. ಪೊಲೀಸ್ ಮುಂದೆ ಎಸ್ ಇದು ಇಲ್ಲಿ ಕಾಡುವಂತಹ ಪ್ರಶ್ನೆ, ಯುವತಿಯನ್ನ ಈ ರೀತಿಯಾಗಿ ಕಾಮುಕರು ರಸ್ತೆಗೆ ತಳ್ಳು ಹೋಗೋದಕ್ಕೆ ಏನ್ ಕಾರಣ ಆಯ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬರ್ತಾರೆ. ಈ ಯುವತಿಗೆ ಮುತ್ತುಕೊಡುವಂತ ಪ್ರಯತ್ನ ಪಡ್ತಾರೆ, ಎಳೆದಾಡುವಂತ ಪ್ರಯತ್ನ ಪಡ್ತಾರೆ. ಒಂದು ಹಂತದಲ್ಲಿ ಬೈಕ್ ನಲ್ಲೇ ಈಕೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರೇನಪ್ಪ ಇವರು ಅನ್ನುವಂತ ರೀತಿಲೂ ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಆ ನಂತರದಲ್ಲಿ ಆ ಯುವತಿಯನ್ನ ತಳ್ಳಿ ಹೋದಂತಹ ಸಂದರ್ಭ, ಇಷ್ಟು ರೂಡ್ ಆಗಿ ಯಾಕೆ ಬಿಹೇವ್ ಮಾಡಿದ್ರು ಇವರು ಅನ್ನುವಂತ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ. ಆಗ ಲಭ್ಯ ಆಗಿದ್ದಂತ ಮಾಹಿತಿ, ಪ್ರಾಥಮಿಕವಾದಂತ ಮಾಹಿತಿ ಅಂತ ಅಂದ್ರೆ, ಎದುರುಗಡೆಯಿಂದ ಬರ್ತಾ ಇದ್ದಂತಹ ಬೈಕ್ ಅನ್ನ ಗಮನಿಸಿದಂತವರು ಸಿಗ್ನಲ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಅದರ ಜೊತೆಗೆ ಮತ್ತೊಂದು ಕಾರಣನೂ ಕೂಡ ಇದೆ ಈ ರೀತಿಯಾಗಿ ಯುವತಿಯನ್ನ ಬಿಸಾಡಿ ಹೋಗೋದಕ್ಕೆ. ಹಾಗಾದ್ರೆ ಈ ಯುವತಿಯನ್ನ ಈ ರೀತಿಯಾಗಿ ತಳ್ಳಾಡಿ ರಸ್ತೆ ಮೇಲೆ ಬಿಸಾಕಿ ಹೋಗೋದಕ್ಕೆ ಏನ್ ಕಾರಣ ಆಯ್ತು ಅಂತ ನಿಮ್ಗೆಲ್ರಿಗೂ ಕೂಡ ಒಂದು ಉತ್ತರ ಗೊತ್ತಿತ್ತು. ಮೊದಲೇ ಹೇಳಿದಾಗೆ ಮುಂಭಾಗದಿಂದ ಬರ್ತಾ ಇದ್ದಂತ ಬೈಕ್ ವಿಚಾರವಾಗಿ ಸೋಮು ಆ್ಯಂಡ್ ಟೀಮ್ ಇವರಿಗೆ ಸಿಗ್ನಲ್ ಕೊಡುತ್ತೆ ಅಂತ. ಅದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಈ ಯುವತಿಯನ್ನ ಈ ರೀತಿಯಾಗಿ ರಸ್ತೆ ಮೇಲೆ ಬಿಸಾಕಿ ಹೋಗೋದಕ್ಕೆ. ಆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಅದಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನ ನಿಮ್ ಮುಂದೆ ಇಡ್ತೀವಿ ಚಿಕ್ಕ ಬ್ರೇಕ್ ನಂತರ. ಆಪರೇಷನ್ ಕಮ್ಮನಹಳ್ಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಂಡ್ವಿ, ಯಾಕೆ ಬೇರೆ ಬೇರೆಯಾಗಿ ಇಳಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಆ ಯುವತಿಯನ್ನ ವಿಚಾರವಾಗಿ ಹುಟ್ಕೊಂಡಂತ ಎರಡನೇ ಪ್ರಶ್ನೆ ಅಂತಂದ್ರೆ, ನಾವು ಈಗ ತಾನೇ ಗಮನಿಸಿದಂತೆ ಲೈಂಗಿಕ ದೌರ್ಜನ್ಯದ ನಂತರ ಯುವತಿಯನ್ನ ಕಾಮುಕ ತಳ್ಳಿದ್ದು ಏಕೆ ಅನ್ನುವಂತಹ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಉತ್ತರ ಸಿಕ್ಕಿದೆ. ಟಿವಿ ನೈನ್ಗೆ ಆ ಉತ್ತರ ಏನು ಅನ್ನುವಂಥದ್ದು ಲಭ್ಯ ಆಗಿದೆ ಕೂಡ. ಹಾಗಾದ್ರೆ ಇದಕ್ಕೆ ಉತ್ತರ ಏನು ಅನ್ನುವಂಥದ್ದನ್ನೇ ನೋಡೋದಾದ್ರೆ, ಪ್ರಶ್ನೆ ನಂಬರ್ ಎರಡಕ್ಕೆ ಉತ್ತರಗಳು ಈ ರೀತಿ ಇದೆ. ಆಟೋದಿಂದ ಇಳಿದು ಯುವತಿ ಹೋಗ್ತಾ ಇರ್ತಾಳೆ, ಸಂತ್ರಸ್ತ ಯುವತಿ, ಸ್ವಲ್ಪ ಗಲಾಟೆನೂ ಕೂಡ ಆಗುತ್ತೆ. ಆ ಗಲಾಟೆಯಲ್ಲ ಆದ ನಂತರದಲ್ಲಿ ಯುವತಿ ಹೋಗ್ತಾ ಇರ್ತಾಳೆ, ಆಗ ಅಯ್ಯಪ್ಪ ಆ್ಯಂಡ್ ಟೀಮ್ ಹಿಂಬಾಲಿಸಿಕೊಂಡು ಬರ್ತಾರೆ. ಅದು ಮೇನ್ ರೋಡ್ ನಿಂದ ಈ ಕಾರ್ನರ್ ರೋಡ್ ನ ತನಕ ಹಿಂಬಾಲಿಸಿಕೊಂಡು ಬರುವಂತಹ ಪ್ರಯತ್ನ ಈ ಫುಟೇಜ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಾಗೆ ಸಂತ್ರಸ್ತ ಯುವತಿ ಬಳಿ ಬಂದಂತಹ ಅಯ್ಯಪ್ಪ ಮತ್ತು ಲೆನೋ ಆಕೆಯನ್ನ ಒಂದ್ ಹಂತದಲ್ಲಿ ಸುತ್ತುವರಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬೈಕ್ ನಲ್ಲಿ ಬಂದು ಒಂದು ಯೂಟರ್ನ್ ತೆಗೆದು ಆಕೆಯ ಪಕ್ಕದಲ್ಲೇ ಬಂದು ಬೈಕ್ ಅನ್ನ ನಿಲ್ಲಿಸ್ಕೊಳ್ತಾರೆ. ಹಾಗೆ ಸಂತ್ರಸ್ತ ಯುವತಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅಯ್ಯಪ್ಪ ವಾಹನವನ್ನ ನಿಲ್ಲಿಸ್ತಾನೆ. ಮೊದಲಿಗೆ ಆಕೆಯನ್ನ ಫಾಲೋ ಮಾಡ್ಕೊಂಡ್ಬಂದು ಆಕೆ ಕೂಡ ನಿಂತು ಬ್ಯಾಗ್ ಅನ್ನೇನು ಚೆಕ್ ಮಾಡ್ಕೊಳ್ತಾ ಇರ್ತಾಳೆ. ಆ ಒಂದು ನಿಮಿಷದ ಕಾಲಾವಕಾಶ ಏನಿರುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಇವರು ದುರ್ಬಳಕೆ ಮಾಡ್ಕೊಳ್ತಾರೆ.
ಇದನ್ನ ಗಮನಿಸಿ ಸಂತ್ರಸ್ತ ಯುವತಿ ಬೇಗ ಹೋಗೋಕೆ ಯತ್ನಿಸ್ತಾಳೆ. ಇವಳಿಗೆ ಈ ಸಂತ್ರಸ್ತ ಯುವತಿಗೆ ಯಾರಿವರು ಅನ್ನುವಂಥ ಗೊಂದಲ ಆಗುತ್ತೆ. ಸಮಯ ಬೇರೆ, ತಡರಾತ್ರಿ 2 ಗಂಟೆ ಸಂದರ್ಭ, ಹೀಗಾಗಿ ಬೈಕ್ ನಲ್ಲಿ ಬಂದಂತವರು ಹಿಂದಿನಿಂದ ಬಂದು ಕೂಗಾಡ್ತಾ ಇರುವಂಥದ್ದು ಇದೆಲ್ಲ ನೋಡಿ ಆಕೆಗೂ ಕೂಡ ಶಾಕ್ ಆಗುತ್ತೆ. ಯಾಕೆ ಬೇಗ ಬೇಗ ಆ ಸ್ಥಳದಿಂದ ಹೋಗೋದಕ್ಕೆ ಆ ಸಂದರ್ಭದಲ್ಲಿ ಪ್ರಯತ್ನ ಪಡ್ತಾಳೆ. ಹಾಗೆ ಆಕೆ ಬೇಗ ಬೇಗ ಯಾವಾಗ ಹೆಜ್ಜೆ ಇಟ್ಟು ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೋ, ವಾಹನದಿಂದ ಕೆಳಗಿಳಿದಂತಹ ಅಯ್ಯಪ್ಪ ನ್ಯೂ ಇಯರ್ ವಿಶನ ಮಾಡೋದಕ್ಕೆ ಹೋಗ್ತಾನೆ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಆ ಸಂದರ್ಭದಲ್ಲೇ ಹಗ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ವಿಶ್ ಮಾಡಿ ತಬ್ಬಿಕೊಂಡು ಮೊತ್ತು ಕೊಡ್ತಾನೆ ಕಾಮುಕ ಅಯ್ಯಪ್ಪ. ಆ ಯುವತಿಗೆ ಈತ ಯಾರು ಅನ್ನುವಂಥದ್ದೇ ಗೊತ್ತಿರಲ್ಲ. ಹೊಸ ವರ್ಷ ಅಂತಂದ್ರೆ ಕ್ಯಾಶುವಲ್ ಆಗಿ ಒಂದು ವಿಶ್ ಮಾಡ್ಬೋದು, ಆದ್ರೆ ಈ ರೀತಿಯಾಗಿ ಹಗ್ ಮಾಡಿ ಕಿಸ್ಕೊಳಕ್ ಬಂದಂತಹ ಸಂದರ್ಭದಲ್ಲಿ ಮುಸ್ಕೊಳಕ್ ಹೋದಂತಹ ಸಂದರ್ಭದಲ್ಲಿ ಯುವತಿ ಕೂಡ ಒಂದು ಹಂತದಲ್ಲಿ ಆಕೆಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ತೋಚೋದಿಲ್ಲ. ಹಾಗೆ ಮುತ್ತು ಕೊಟ್ಟ ನಂತರ ಲೈಂಗಿಕ ದೌರ್ಜನ್ಯವನ್ನ ಅಯ್ಯಪ್ಪ ನಡೆಸೋದಕ್ಕೆ ಪ್ರಯತ್ನ ಪಡ್ತಾನೆ. ನಡೆಸ್ತಾನೆ ಕೂಡ, ಆಕೆಯನ್ನ ಹಗ್ ಮಾಡಿ ಎಳೆದಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಮುತ್ತು ಕೊಡ್ತಾ ಇರ್ತಾನೆ. ಆಗ ಈ ಯುವತಿ ಇದನ್ನೆಲ್ಲವನ್ನು ಕೂಡ ಬಲವಾಗಿ ವಿರೋಧಿಸುವಂತ ಪ್ರಯತ್ನದಲ್ಲಿರ್ತಾಳೆ. ಅಯ್ಯಪ್ಪನ ಕ್ರೂರ ವರ್ತನೆಯನ್ನ ಮತ್ತೊಂದು ಕಡೆ ಕುಳಿತಿದ್ದಂತ ಲೆನೋ ಗಮನಿಸ್ತಾ ಇರ್ತಾನೆ. ಇಬ್ರು ಹೇಳಿ ಕೇಳಿ ಬಹಳಷ್ಟು ದಿವಸಗಳಿಂದ ಸ್ಕೆಚ್ ಹಾಕೊಂಡಿದ್ದಂತವ್ರೆ ಇಂಥದೊಂದು ಕೃತ್ಯ ನಡೆಸಬೇಕು ಅಂತ ನಿಟ್ಟಿನಲ್ಲಿ. ಹೀಗಾಗಿ ಅಯ್ಯಪ್ಪ ಈ ರೀತಿಯಾದಂತ ವರ್ತನೆಯನ್ನ ಮತ್ತೊಂದು ಕಡೆ ಲೆನೋ ನೋಡ್ತಾ ಇರ್ತಾನೆ. ಆಗ ಲೆನೋ ಆಕೆಯನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅಂತ ಅಂದ್ರೆ ಬೈಕ್ ನ ಬಳಿ ಅವನೇನ್ ಕುಳಿತಿರ್ತಾನೆ, ಬೈಕಿಗೆ ಸ್ಟ್ಯಾಂಡ್ ಹಾಕಿರೋದಿಲ್ಲ, ಹೀಗಾಗಿ ಆತ ಕೂಡ ಬೈಕ್ ನಲ್ಲಿ ಕುಳಿತಿರ್ತಾನೆ. ಆತ ಕುಳಿತಂತಹ ಸ್ಥಳಕ್ಕೆ ಬೈಕ್ ನಡೆಗೆ ಆಕೆಯನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆಗ ಅವನು ಒಂದು ಮಾತನ್ನ ಹೇಳ್ತಾನೆ ಅಯ್ಯಪ್ಪನಿಗೆ, ನಾನು ಮುತ್ತು ಕೊಡ್ತೀನಿ ನೀನ್ ಕೊಟ್ಟಂತೆ, ಕರ್ಕೊಂಡು ಬಾ ಅಂತ ಹೇಳಿ ಲೆನೋ ಅಯ್ಯಪ್ಪನಿಗೆ ಹೇಳ್ತಾನೆ ಬೈಕ್ ಮೇಲೆ ಕುಳಿತುಕೊಂಡಿದ್ದಂತಹ ಸಂದರ್ಭದಲ್ಲೇ. ಸೊ ಲೆನೋ ಹೇಳ್ತಾ ಇದ್ದಂತೆ ವಾಹನದ ಬಳಿ ಯುವತಿಯನ್ನ ಎಳೆದೊಯ್ತಾನೆ. ಯಾರು? ಅಯ್ಯಪ್ಪ. ಆ ಸಂದರ್ಭದಲ್ಲಿ ಲೆನೋ ಕೂಡ ಅಯ್ಯಪ್ಪ ನಡೆಸಿದಂತೆ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾನೆ. ನಾವು ಕೂಡ ಅಲ್ಲಿ ಗಮನಿಸ್ತಾ ಇದ್ವಿ ಆಕೆಯನ್ನ ಸಂಪೂರ್ಣವಾಗಿ ಏನು ಬೈಕ್ ನ ಎಡೆಗೆ ಎಳೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ, ಆಕೆಯನ್ನ ಎಳೆದಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿ ಬಾಸ್ಟರ್ಡ್ ಅಂತ ಹೇಳಿ ಬೈತಾಳೆ ಅಂತಲೂ ಕೂಡ ತಿಳಿದು ಬಂದಿರುವಂತಹ ವಿಚಾರ. ಇಬ್ಬರ ವರ್ತನೆಯನ್ನ ಕಂಡು ಆಕೆ ಕೂಡ ಶಾಕ್ ಆಗಿರ್ತಾಳೆ, ಆಕೆಗೆ ಏನೂ ಮಾಡೋದಕ್ಕಾಗದೆ ಇರುವಂತಹ ಸ್ಥಿತಿಯಲ್ಲಿರ್ತಾಳೆ. ಆಗ ಅವಳು ಈ ರೀತಿಯಾಗಿ ಬಾಸ್ಟರ್ಡ್ ಅಂತ ಹೇಳಿ ಬೈತಾಳೆ. ಸೊ ಅಯ್ಯಪ್ಪ ಮತ್ತು ಲೆನೋನ ವರ್ತನೆಗೆ ಆಕ್ರೋಶಗೊಂಡು ಈ ಯುವತಿ ಈ ರೀತಿಯಾದಂತಹ ಪದ ಪ್ರಯೋಗವನ್ನ ಮಾಡಬೇಕಾಗುತ್ತೆ, ಈ ರೀತಿಯಾಗಿ ಆಕ್ರೋಶಗೊಂಡು ಬೈಗುಳವನ್ನ ಮಾಡಬೇಕಾಗುತ್ತೆ. ಸೊ ಬಳಿಕ ಸಂತ್ರಸ್ತ ಯುವತಿಯನ್ನ ವಾಹನದ ಮುಂದೆ ಕೂರಿಸೋದಕ್ಕೂ ಕೂಡ ಒಂದು ಯತ್ನ ಆಗುತ್ತೆ. ಅದು ಕೂಡ ಸಿಸಿಟಿವಿ ಫುಟೇಜ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ವಾಹನದ ಮುಂದೆ ಕೂರಿಸ್ಕೊಂಡು ಆಕೆಯನ್ನ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಯೋಚನೆಯನ್ನೇನಾದ್ರು ಇವ್ರು ಇಟ್ಕೊಂಡಿದ್ರು ಏನೋ, ಆದ್ರೆ ವಾಹನದ ಮುಂದೆ ಕೂರಿಸ್ಕೊಂಡು ಅಪಹರಣ ಮಾಡುವುದಕ್ಕೆ ಒಂದು ಹಂತದಲ್ಲೂ ಕೂಡ ಪ್ರಯತ್ನ ನಡೆಯುತ್ತೆ. ಯುವತಿಯನ್ನ ಆ ಹೋಂಡಾ ಆಕ್ಟಿವದಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಎತ್ಕೊಂಡು ಹೋಗೋದಕ್ಕೂ ಕೂಡ ಒಂದು ಹಂತದಲ್ಲಿ ಪ್ರಯತ್ನ ಕೂಡ ನಡೆಯುತ್ತೆ ಲೆನೋ ಹಾಗೆ ಅಯ್ಯಪ್ಪನಿಂದ. ಇದಕ್ಕೆ ಯುವತಿ ಆಕ್ಷೇಪ ವ್ಯಕ್ತಪಡಿಸೋದಲ್ಲದೆ ಜೋರಾಗಿ ಕಿರ್ಚಿಕೊಳ್ತಾಳೆ ಸಂತ್ರಸ್ತ ಯುವತಿ. ಇದೇ ಈಕೆ ಬಚಾವ್ ಆಗೋದಕ್ಕೆ ಕಾರಣ ಆದಂತ ಒಂದಷ್ಟು ಸೆಕೆಂಡ್ಗಳಲ್ಲಿ ನಡೆದಂತಹ ಬೆಳವಣಿಗೆಗಳು ಏನೇನಾಯ್ತು, ಚಿತ್ರಣ ಏನಿತ್ತು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಈಗ ಟಿವಿ 9 ಇಡ್ತಾ ಇದೆ. ಈಕೆ ಯಾವಾಗ ಕಿರ್ಚಿಕೊಳ್ತಾಳೋ, ಮನೆಯಲ್ಲಿದ್ದಂತಹ ಸಂತ್ರಸ್ತ ಯುವತಿಯ ಸ್ನೇಹಿತೆ ಏನು 1 ನಿಮಿಷ ಸರಿಯಾಗಿ ಬೇಗ ಹೋಗಿ ಮನೆ ಡೋರ್ ಓಪನ್ ಮಾಡಿರ್ತಾಳೆ, ಆಕೆ ಮಹಡಿಗೆ ಆಗಮಿಸ್ತಾರೆ. ಅಲ್ಲಿ ಬಾಲ್ಕನಿಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಆಕೆಗೆ ಕೂಡ ಶಾಕ್ ಆಗುತ್ತೆ. ಈ ದೃಶ್ಯವನ್ನ ನೋಡಿ ಸೇವ್ ಹರ್ ಅಂತ ಹೇಳಿ ಕಿರ್ಚಿಕೊಳ್ತಾಳೆ ಸ್ನೇಹಿತೆ ಅಂತಲೂ ಕೂಡ ತಿಳಿದು ಬಂದಿರುವಂತಹ ವಿಚಾರ. ಯಾವಾಗ ಈಕೆಯನ್ನ ಈ ರೀತಿಯಾಗಿ ಎಳೆದಾಡ್ತಾ ಇರ್ತಾರೆ, ಮುತ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಸಂತ್ರಸ್ತ ಯುವತಿ ಕೂಡ ಕಿರ್ಚಾಡ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆಯನ್ನ ಸೇವ್ ಮಾಡಿ ಅಂತ ಹೇಳಿ, ಸೇವ್ ಹರ್ ಅಂತ ಹೇಳಿ ಮತ್ತೋರ್ವ ಯುವತಿ ಕಿರ್ಚಿಕೊಳ್ತಾಳೆ. ಯುವತಿಯರ ಕಿರ್ಚಿಕೊಂಡಂತಹ ಆ ಸಂದರ್ಭದಲ್ಲಿ ಆ ತಕ್ಷಣ ಲೆನೋ ಮತ್ತೆ ಅಯ್ಯಪ್ಪನಿಗೆ ಭಯ ಶುರುವಾಗುತ್ತೆ. ಇಲ್ಲಿ ಮತ್ತೋರ್ವ ಸಂತ್ರಸ್ತ ಯುವತಿ ಕಿರ್ಚಾಡ್ಕೊಂಡಿದ್ದೆ ಇವರು ಭಯಗೊಳ್ಳೋದಕ್ಕೆ ಕಾರಣ ಆಗಿರುವಂತಹ ಮೊದಲ ವಿಚಾರ ಆಗಿರುತ್ತೆ. ಯಾಕಂದ್ರೆ ಒಂದು ಹಂತದಲ್ಲಿ ಈಕೆಯ ಬಾಯಿ ಮುಚ್ಚಿಸಿ ಈಕೆಯನ್ನ ಕಿಡ್ನಾಪ್ ಮಾಡ್ಬೋದು ಅನ್ನುವಂತ ರೀತಿಯಲ್ಲಿ ಇವರು ಯೋಜನೆ ಇತ್ತೋ ಏನೋ, ಆದ್ರೆ ಈಕೆಯ ಬಾಯಿ ಮುಚ್ಚಿಸಿದ್ರು ಕೂಡ ಮತ್ತೋರ್ವ ಯುವತಿ ಅಂದ್ರೆ ಈಕೆ ಸ್ನೇಹಿತೆ 1 ನಿಮಿಷದ ಮುಂಚೆನೆ ಏನು ಮನೆ ಹತ್ರ ಹೋಗಿರ್ತಾಳೆ, ಆಕೆ ಕೂಕೊಂಡಂತ ಸಂದರ್ಭದಲ್ಲಿ ಭಯ ಶುರುವಾಗುತ್ತೆ. ಆಗ ರಸ್ತೆಯ ಕಾರ್ನರ್ ನಲ್ಲಿ ಸುದೇಶ್ ಮತ್ತೆ ಸೋಮನಿಂದ ಮತ್ತೊಂದು ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲ್ ಏನು ಅಂತ ಕೂಡ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯು ಕೂಡ ಲಭ್ಯ ಆಗಿತ್ತು. ರಸ್ತೆಯಲ್ಲಿ 3 ವಾಹನಗಳು ಹೋಗ್ತಾ ಇರೋದನ್ನ ಗಮನಿಸಿ ಸಿಗ್ನಲ್ ಕೂಡ ಕೊಡ್ತಾರೆ, ಈ ಕಡೆನೆ 3 ವಾಹನಗಳು ಬರ್ತಾ ಇದೆ, ಆಕೆ ಕೂಡ ಕಿರ್ಚಿಕೊಳ್ತಾ ಇದಾರೆ ಬಂದ್ಬಿಡಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಸಿಕ್ಕಾಕೊಳ್ತೀವಿ ಅನ್ನುವಂತ ಭಯದಿಂದ ಲೆನೋ ಹಾಗೆ ಅಯ್ಯಪ್ಪ ಪರಾರಿಯಾಗುವಂತಹ ಪ್ರಯತ್ನವನ್ನ ಪಡ್ತಾರೆ. ಆಗ ಒಂದು ಕಡೆ ಸ್ನೇಹಿತೆ ಕೂಕೊಳ್ತಾ ಇರ್ತಾಳೆ, ಮತ್ತೊಂದು ಕಡೆ ಈಕೆಯ ಬಾಯಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರೋದಿಲ್ಲ. ಇನ್ನೊಂದು ಕಡೆ 3 ವಾಹನಗಳು ಬರ್ತಾ ಇರುತ್ತೆ. ಈ 3 ಘಟನಾವಳಿಗಳೇನಿದೆ ಇದು ಗೊಂದಲಕ್ಕೆ ಈಡಾಗುತ್ತಾರೆ ಅಯ್ಯಪ್ಪ ಹಾಗೆ ಲೆನೋ. ಆ ಸಂದರ್ಭದಲ್ಲಿ ಯುವತಿಯನ್ನ ತಳ್ಳಿ ವಾಹನದಲ್ಲಿ ಪರಾರಿಯಾಗ್ತಾರೆ ಲೆನೋ ಮತ್ತು ಅಯ್ಯಪ್ಪ. ಲೆನೋ ಮತ್ತು ಅಯ್ಯಪ್ಪ ಪರಾರಿಯಾದ ನಂತರದಲ್ಲಿ ಸಂತ್ರಸ್ತ ಯುವತಿ ತನ್ನ ಮನೆಗೆ ಹೋಗ್ತಾಳೆ.
ಹಾಗೆ ಮೂರು ಪ್ರಶ್ನೆಗಳು ಒಟ್ಟು ಕಾಡ್ತಾ ಇದ್ದಂಥದ್ದು. ನಾನು ಮೊದಲೇ ಹೇಳಿದಾಗೆ ಒಂದು ಯುವತಿ ಇಬ್ರು ಲೇಟ್ ಆಗಿ ಬಂದಂಥದ್ದು ಯಾಕೆ ಅಂದ್ರೆ ಇಬ್ರು ಬರುವಂತಹ ಸಂದರ್ಭದಲ್ಲಿ ಆ ಗ್ಯಾಪ್ ಯಾಕಾಯ್ತು ಅಂತೇಳಿ, ಎರಡನೇದಾಗಿ ಯುವತಿಯನ್ನ ತಳ್ಳಿದ್ದು ಯಾಕೆ, ತಳ್ಳೋದಕ್ಕೆ ಕಾರಣ ಆದಂತಹ ಅಂಶಗಳು ಏನೇನು ಅಂತ, ಹಾಗೆ ಮೂರನೇ ಪ್ರಶ್ನೆ ಇಲ್ಲಿ ಸಹಜವಾಗಿ ಉದ್ಭವ ಆಗೋದು ಅಂತ ಅಂದ್ರೆ ಸಿಸಿಟಿವಿ ದೃಶ್ಯ ನೋಡೋಕೆ ಇಬ್ಬರು ಯುವತಿಯರು ಬಂದಿದ್ದು ಏಕೆ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ. ಹೇಳಿ ಕೇಳಿ ಹೊರ ರಾಜ್ಯದವರು ಭಯಗೊಂಡಿದ್ರು, ಆದ್ರೆ ಸಿಸಿಟಿವಿ ಫುಟೇಜ್ ಅನ್ನ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಪ್ರಶಾಂತ್ ಅವರ ಬಳಿ ಹೇಳ್ಕೊಂಡಿದ್ದಂಥದ್ದು, ನನ್ನ ವ್ಯಾಲೆಟ್ ಕಳೆದು ಹೋಗಿದೆ ಅಥವಾ ನನ್ನ ಕ್ಲಚಸ್ ಕಳೆದು ಹೋಗಿದೆ, ಅದರಲ್ಲಿ ಒಂದಷ್ಟು ದುಡ್ಡು ಜೊತೆಗೆ ATM ಕಾರ್ಡ್ ಕೂಡ ಎಲ್ಲ ಇತ್ತು ಅಂತ ಹೇಳಿ ಅವರು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿತ್ತು. ಪ್ರಶಾಂತ್ ಅವ್ರ ಬಳಿನೂ ಕೂಡ ಅವ್ರು ಹೇಳ್ಕೊಂಡಿದ್ರು. ಆದ್ರೆ ಅದೇ ವಿಚಾರ ಕಾರಣ ಆಯ್ತಾ ಅಥವಾ ಏನಾಗಿದೆ ಅನ್ನುವಂಥದ್ದನ್ನ ಕಂಡುಹಿಡಿಯುವಂಥದ್ದು ಈ ಯುವತಿಯರ ಪ್ರಯತ್ನವಾಗಿತ್ತ, ಇದು ಇಲ್ಲಿ ಕಾಡುವಂತಹ ಪ್ರಶ್ನೆ. ಹಾಗಾದ್ರೆ ಆ ಪ್ರಶ್ನೆಗೆ ಉತ್ತರ ಕೂಡ ಈಗ TV9 ಬಳಿ ಲಭ್ಯ ಇದೆ. ಹಾಗಾದ್ರೆ ಅವರು CCTV ಫುಟೇಜ್ ಅನ್ನ ನೋಡಕ್ ಹೋಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಉದ್ಭವ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಸಿಕ್ಕುವಂತ ಉತ್ತರ ಅಂತಂದ್ರೆ, January 2 ಇಬ್ಬರು ಯುವತಿಯರು ಕೂಡ ರಸ್ತೆಯಲ್ಲಿ ಮಾತನಾಡ್ತಾರೆ. ಆ ಘಟನೆ ನಡೆದಂತಹ ಸ್ಥಳಕ್ಕೆ ಬಂದು ಇಬ್ರು ಯುವತಿಯರು ಅಂದ್ರೆ ಈ ಸಂತ್ರಸ್ತೆ ಯುವತಿ ಜೊತೆಗೆ ಮತ್ತೊಂದು ಸ್ನೇಹಿತೆ, 1 ತಾರೀಕು ತಡರಾತ್ರಿ ನಡೆದಂತಹ ಘಟನೆ ಬಗ್ಗೆ ಆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ. ಸಹಜವಾಗಿ ಇಬ್ರು ಕೂಡ ಶಾಕಿಂಗ್ ಒಳಗಾಗಿರ್ತಾರೆ. ತಡರಾತ್ರಿ ಆದಂತಹ ಸಂದರ್ಭದಲ್ಲಿ ದೌರ್ಜನ್ಯ ಆದ ನಂತರದಲ್ಲಿ ಅವರು ಮಲ್ಕೊಂಡಿರ್ತಾರೆ. ಮಾರನೇ ದಿನ ಎದ್ದು ಈ ಘಟನೆ ನಡೆದಂತಹ ವಿಚಾರವಾಗಿ ಚರ್ಚೆ ಮಾಡಿ ಅವರು ಆ ಸ್ಥಳದಡೆನೂ ಬಂದು ಕೂಡ ಅಲ್ಲೂ ಒಂದಷ್ಟು ಹೊತ್ತು ಮಾತುಕತೆ ನಡೆಸ್ತಾರೆ, ಏನೇನಾಯ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ, ಆ ಲಾರೆನ್ಸ್ ರಸ್ತೆಯಲ್ಲಿ ಏನಾದ್ರೂ CCTV ಇದೆಯಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಯುವತಿಯರು ಹುಡುಕಾಡ್ತಾರೆ. ಯಾಕಂತ ಅಂದ್ರೆ ಇವ್ರು ಒಂದು ಕಡೆ ಶಾಕ್ ನಲ್ಲಿರ್ತಾರೆ, ಮತ್ತೊಂದು ಕಡೆ ತಮ್ಮ ವ್ಯಾಲೆಟ್ ಅನ್ನ ಅಥವಾ ತಮ್ಮ ಬಳಿ ಇದ್ದಂತ ಹಣವನ್ನ ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇವ್ರು ಹೇಳಿದಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪುರಾವೆಗಳು ಸಿಗ್ಬೋದಾ ಅನ್ನುವಂತ ನಿಟ್ಟಿನಲ್ಲಿ ಇವರು ಹುಡುಕಾಡ್ತಾರೆ. ಈ ಸಂದರ್ಭದಲ್ಲಿ ರಸ್ತೆ ಬದಿಯ ಒಂದು ಮನೆಯಲ್ಲಿ CCTV ಇರುವಂತದ್ದು ಕಾಣುತ್ತೆ. ಇದೇ ಈ ಎಲ್ಲಾ ಘಟನಾವಳಿಗಳು ಹೊರಬರೋದಕ್ಕೆ ಕಾರಣವಾದಂತಹ ಅಂಶ ಆಗಿರುತ್ತೆ. ಹಾಗೆ CCTV ಘಟನೆ ಸೆರೆಯಾಗಿರುವಂತದ್ದು ಕೂಡ ಆ ಸಂದರ್ಭದಲ್ಲಿ ಯುವತಿಯರಿಗೆ ಕನ್ಫರ್ಮ್ ಆಗುತ್ತೆ. ಅಂದ್ರೆ ಅವರು ಆ ಘಟನೆ ನಡೆದಂತಹ ಸ್ಥಳದ ಸರಿಯಾಗಿ ಆ ಸ್ಥಳದ ಕಡೆನೆ ಆ CCTV ಕ್ಯಾಮ್ರಾ ಕೂಡ ಮುಖ ಮಾಡಿರುವಂತದ್ದು ಸ್ಪಷ್ಟವಾಗಿರುತ್ತೆ. ಹೀಗಾಗಿ ಅದೇನಾದ್ರೂ ಕರೆಕ್ಟ್ ಆಗಿ ರೆಕಾರ್ಡ್ ಆಗಿದ್ದೆ ಆದಲ್ಲಿ ಇದೆಲ್ಲವೂ ಕೂಡ ಅದರಲ್ಲಿ ಸೆರೆಯಾಗಿರುತ್ತೆ ಅನ್ನುವಂಥದ್ದು ಕೂಡ ಯುವತಿಯರಿಗೆ ಕನ್ಫರ್ಮ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಯುವತಿಯರು ಇಬ್ರು ಕೂಡ ಚರ್ಚೆ ಮಾಡ್ತಾ ಇರ್ತಾರೆ. CCTV ದೃಶ್ಯದಿಂದ ನಮ್ಗೆ ಏನಾದ್ರು ಸಹಾಯ ಆಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಯುವತಿಯರು ಇರ್ತಾರೆ. ಯಾಕಂತಂದ್ರೆ ಹೇಳಿ ಕೇಳಿ ಆ ಯುವತಿ ಈಗ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂತಹ ವಿಚಾರದಂತೆ, ಒಂದು ಈ ರೀತಿಯಂತ ದೌರ್ಜನ್ಯ ಆದಂತಹ ವಿಚಾರ, ಮತ್ತೊಂದು ತನ್ನ ಬಳಿ ಇದ್ದಂತ ಒಂದಷ್ಟು ವಸ್ತುಗಳು ಕಳೆದು ಹೋಗಿದ್ದಂಥದ್ದು ಸ್ಪಷ್ಟವಾಗ್ತಾ ಹೋಗುತ್ತೆ. ಆಗ ತಕ್ಷಣ ಅವರು CCTV ಅಳವಡಿಸಿದಂತ ಮನೆ ಬಾಗಿಲನ್ನ ತರ್ತಾರೆ. ಪ್ರಶಾಂತ್ ಫ್ರಾನ್ಸಿಸ್ ಅವರ ಮನೆ ಬಾಗಿಲನ್ನ ಅವರು ತರ್ತಾರೆ. ಆಗ ಮನೆಯಲ್ಲಿ ಮಾಲೀಕ ಪ್ರಶಾಂತ್ ಫ್ರಾನ್ಸಿಸ್ ಅವರು ಇರೋದಿಲ್ಲ. ಯುವತಿಯರು ತೆರಳಿದಂತ ಸಂದರ್ಭದಲ್ಲಿ ಪ್ರಶಾಂತ್ ಫ್ರಾನ್ಸಿಸ್ ಅವರು ಇರೋದಿಲ್ಲ. ಇದೆಲ್ಲವೂ ಕೂಡ ಈ ಘಟನೆ ಸಂಪೂರ್ಣವಾಗಿ ಹೊರಬರೋದಕ್ಕೆ ಕಾರಣ ಆದಂತ ಒಂದಷ್ಟು ಆ ಸಂದರ್ಭದ ಚಿತ್ರಣಗಳು. ಸ್ವಲ್ಪ ಹೊತ್ತಿನ ನಂತರ ಆಗಮಿಸಿ ಅಂತೇಳಿ ಫ್ರಾನ್ಸಿಸ್ ಅವರ ಪತ್ನಿ ಸೂಚನೆಯನ್ನ ಕೊಡ್ತಾರೆ. ಇವರು ಹೇಳಿ ಕೇಳಿ ಶಾಕ್ ಒಳಗಾಗಿರ್ತಾರೆ. ಆಗ ಸಂಜೆ 5:30ಕ್ಕೆ ಮನೆಗೆ ಮತ್ತೆ ಇಬ್ರು ಯುವತಿಯರು ಕೂಡ ಆಗಮಿಸ್ತಾರೆ. ಫ್ರಾನ್ಸಿಸ್ ಜೊತೆ ಇಬ್ರು ಯುವತಿಯರು ಕೂಡ ಆ ಸಂದರ್ಭದಲ್ಲಿ ಘಟನೆ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಆಗ ಅಂಕಲ್, ನಾವು ಪಕ್ಕದ ಮನೆಯಲ್ಲಿ ವಾಸವಿದ್ದೀವಿ ಅನ್ನುವಂಥದ್ದನ್ನ ಆ ಸಂದರ್ಭದಲ್ಲಿ ಫ್ರಾನ್ಸಿಸ್ ಅವರ ಬಳಿ ಹೇಳ್ಕೊಳ್ತಾರೆ. ತಮ್ಮ ಪರಿಚಯವನ್ನ ಮಾಡ್ಕೊಳ್ತಾರೆ. ನಿನ್ನೆ ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದ್ದನ್ನ ಈ ಯುವತಿಯರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಇಲ್ಲಿಯೇ ಯುವಕರು ಬಂದು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರವನ್ನ ಫ್ರಾನ್ಸಿಸ್ ಅವರ ಮುಂದೆ ಇಡ್ತಾರೆ. ಆಗ ಫ್ರಾನ್ಸಿಸ್ ಅವ್ರಿಗೂ ಕೂಡ ಸಹಜವಾಗಿ ಶಾಕ್ ಆಗಿರುತ್ತೆ, ನಮ್ಮನೆ ಮುಂದೆ ಇದೆಲ್ಲ ನಡೆದೋಗಿದೆಯಲ್ಲ ಅಂತೇಳಿ. ಆಗ ನಿಮ್ಮ ಬಿಲ್ಡಿಂಗ್ ನಲ್ಲಿರುವಂತಹ CCTV ಅನ್ನ ನೋಡೋದಕ್ಕೆ ನಾವು ಬಂದಿದ್ದೀವಿ, ಆ DVR ಅಲ್ಲಿ ಏನಾದ್ರು ರೆಕಾರ್ಡ್ ಆಗಿದ್ದು ಫುಟೇಜ್ ಇದ್ರೆ ನಮ್ಗೆ ಕೂಡ ತೋರಿಸಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆಗ ಆ ಯುವತಿ ಒಂದು ಮಾತನ್ನ ಹೇಳ್ತಾಳೆ, ನನ್ನ ಪರ್ಸ್ ಅನ್ನ ಯುವಕರು ಕದ್ದೊಯ್ದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಫ್ರಾನ್ಸಿಸ್ ಅವರಿಗೆ ನೀಡ್ತಾರೆ. ಪರ್ಸ್ ನಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಇದೆ, ಜೊತೆಗೆ ಒಂದು ಡೆಬಿಟ್ ಕಾರ್ಡ್ ಇತ್ತು ಅನ್ನುವಂಥದ್ದನ್ನು ಕೂಡ ಆ ಸಂದರ್ಭದಲ್ಲಿ ಹೇಳ್ತಾರೆ. ಜೊತೆಗೆ ಆಧಾರ್ ಕಾರ್ಡ್ ಕೂಡ ಇದೆ, ಹಾಗೆ 8,000 ರೂಪಾಯಿ ಎಷ್ಟು ಕ್ಯಾಶ್ ಇತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೆ ಯುವತಿ ಸಂತ್ರಸ್ತ ಯುವತಿ ಜೊತೆಗೆ ಆಕೆಯ ಸ್ನೇಹಿತೆ ಇರ್ತಾರೆ. ಸೊ CCTV ದೃಶ್ಯದಿಂದ ನಮಗೆ ಸಹಾಯ ಆಗುತ್ತೆ ಅಂತ ಯುವತಿಯರು ಈ ಸಂದರ್ಭದಲ್ಲಿ ಪ್ರಶಾಂತ್ ಅವರ ಬಳಿ ಹೇಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಲಭ್ಯ ಆದಂತಹ ಮಾಹಿತಿ. ಆಗ ಯುವತಿಯರು ರಿಕ್ವೆಸ್ಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ CCTV ದೃಶ್ಯವನ್ನ ಮನೆ ಮಾಲೀಕ ಅಥವಾ ಬಿಲ್ಡಿಂಗ್ ನ ಮಾಲೀಕ ಪ್ರಶಾಂತ್ ಫ್ರಾನ್ಸಿಸ್ ಅವರು ಪರಿಶೀಲನೆಯನ್ನ ನಡೆಸ್ತಾರೆ.
ಸೊ ಎರಡು ದಿನಗಳ ಸಿಸಿಟಿವಿ ದೃಶ್ಯವನ್ನ ಪರಿಶೀಲನೆಯನ್ನ ನಡೆಸ್ತಾರೆ ಪ್ರಶಾಂತ್ ಅವರು. ಯಾಕಂತಂದ್ರೆ ಎರಡನೇ ತಾರೀಕು ಅವರು ಹೇಳಿ ಕೇಳಿ ಹುಡುಗಿಯರು ಬಂದಿದ್ದಂಥದ್ದು, ಒಂದನೇ ತಾರೀಕು ಜೊತೆಗೆ ಆ ಹನ್ನೆರಡನೇ ತಾರೀಕು ತಡರಾತ್ರಿ ಆದಂತಹ ಘಟನೆ, ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಆ ನಂತರದಲ್ಲಿ ನಡೆದಂತಹ ಘಟನೆ ಇದೆಲ್ಲವನ್ನು ಕೂಡ ಪರಿಶೀಲಿಸ್ತಾರೆ. ಸೊ ಸಿಸಿಟಿವಿ ದೃಶ್ಯವನ್ನ ನೋಡಿ ಇಬ್ರು ಯುವತಿಯರು ಕೂಡ ಗಾಬರಿ ಆಗ್ತಾರೆ, ಪ್ರಶಾಂತ್ ಅವರು ಕೂಡ ಈ ಸಂದರ್ಭದಲ್ಲಿ ಸಹಜವಾಗಿ ಗಾಬರಿ ಆಗ್ತಾರೆ. ಮೊದಲು ಯುವತಿಯೊಬ್ಳು ಆಟೋದಿಂದ ಇಳಿದು ಮುಂದೆ ಹೋಗುವಂತಹ ದೃಶ್ಯ ಸೆರೆಯಾಗಿರುತ್ತೆ, ಅದು ಆ ಸಂತ್ರಸ್ತೆ ಯುವತಿಯ ಸ್ನೇಹಿತೆ. ಯುವತಿ ಹೋದ ಬಳಿಕ ಮತ್ತೋರ್ವ ಯುವತಿ ಬರುವಂತಹ ದೃಶ್ಯ ಕೂಡ ಸೆರೆಯಾಗಿರುತ್ತೆ, ಅದು ದೌರ್ಜನ್ಯ ಒಳಗೆ ಒಳಗಾದಂತಹ ಯುವತಿ. ನಂತರ ಇಬ್ಬರು ಯುವಕರು ವಾಹನದಲ್ಲಿ ಬರುವಂತಹ ದೃಶ್ಯ ಕೂಡ ಸೆರೆಯಾಗಿರುತ್ತೆ, ಅದು ಲೆನೋ ಜೊತೆಗೆ ಅಯ್ಯಪ್ಪ. ಬಳಿಕ ಯುವತಿಗೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಸಂಪೂರ್ಣವಾದಂತಹ ದೃಶ್ಯವು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿರುತ್ತೆ. ಸಿಸಿಟಿವಿಯಲ್ಲಿ ಸೆರೆಯಾದಂತಹ ದೃಶ್ಯ ನೋಡಿ ಮನೆಯ ಮಾಲೀಕ ಅರ್ಥಾತ್ ನಮ್ಮ ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೂ ಕೂಡ ಶಾಕ್ ಆಗುತ್ತೆ ಆ ದೃಶ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ. ತಕ್ಷಣ ಮನೆಯ ಮಾಲೀಕ ಪ್ರಶಾಂತ್ ಫ್ರಾನ್ಸಿಸ್ ಗಾಬರಿ ಆಗ್ತಾರೆ, ಒಂದು ಹಂತದಲ್ಲಿ ರಾಬರಿ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಬರಿ ಆಗಿರ್ತಾರೆ. ಇಂಥದೆಲ್ಲ ದೌರ್ಜನ್ಯ ಆದಂತಹ ಸಂದರ್ಭದಲ್ಲಿ ಅದು ನಮ್ಮ ಮನೆ ಮುಂದೆ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಫ್ರಾನ್ಸಿಸ್ ಅವರು ಸಾಕಷ್ಟು ಬೇಸರ ಕೂಡ ಆಗೊಳ್ತಾರೆ. ದೃಶ್ಯ ನೋಡಿದಂತಹ ಸಂದರ್ಭದಲ್ಲಿ ಆ ಯುವತಿಯರಿಗೂ ಕೂಡ ಗಾಬರಿ ಆಗುತ್ತೆ, ಈ ರೀತಿಯಾದಂತಹ ದೌರ್ಜನ್ಯ ನನ್ನ ಮೇಲೆ ಆಗಿದೆಯಲ್ಲ ನಿನ್ನೆ ರಾತ್ರಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ವಿಷಯವನ್ನ ಯಾರಿಗೂ ತಿಳಿಸದಂತೆ ಫ್ರಾನ್ಸಿಸ್ ಅವರಿಗೆ ಯುವತಿಯರು ಮನವಿಯನ್ನ ಮಾಡ್ಕೊಳ್ತಾರೆ. ಈ ವಿಚಾರವನ್ನ ಯಾರಿಗೂ ತಿಳಿಸಬೇಡಿ ಅನ್ನುವಂಥ ಸಂಬಂಧಪಟ್ಟಂತೆ ಯುವತಿಯರ ಮನವಿಗೆ ಮನೆ ಮಾಲೀಕ ಫ್ರಾನ್ಸಿಸ್ ಕೂಡ ಸುಮ್ಮನಾಗ್ತಾರೆ. ಇವರೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಇನ್ನು ನಾನೇನು ಮುಂದುವರಿಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಯುವತಿಯರ ಮನವಿಗೆ ಮನೆ ಮಾಲೀಕ ಫ್ರಾನ್ಸಿಸ್ ಕೂಡ ಸುಮ್ಮನಾಗ್ತಾರೆ, ಯಾರಿಗೂ ಕೂಡ ಈ ವಿಚಾರವನ್ನ ಹೇಳೋದಿಲ್ಲ. ಆದ್ರೆ ಜನವರಿ 2 ಜೊತೆಗೆ 3 ತಾರೀಕಿನ ತನಕ ಈ ಬಗ್ಗೆ ಚಿಂತನೆಯನ್ನ ನಡೆಸಿರೋದಿಲ್ಲ ಫ್ರಾನ್ಸಿಸ್ ಅವರು. ನಾನು ನೋಡದೆ ಮರ್ತೆ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ. ಆದ್ರೆ ಜನವರಿ 3 ಮಾಧ್ಯಮದಲ್ಲಿ ಸಾಮೂಹಿಕ ಲೈಂಗಿಕ ದೌರ್ಜನ್ಯದ ವರದಿ ಪ್ರಸಾರವಾಗುತ್ತೆ. ಇದು ಬ್ರಿಗೇಡ್ ರೋಡ್ ಜೊತೆಗೆ ಎಂಜಿ ರೋಡ್ ನಲ್ಲಿ ಆದಂತಹ ಒಂದು ಸಾಮೂಹಿಕ ಲೈಂಗಿಕ ದೌರ್ಜನ್ಯದ ವಿಚಾರ. ಆ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ ಸಾರ್ವಜನಿಕರಲ್ಲಿ. ಈ ರೀತಿಯಾದಂತಹ ದೌರ್ಜನ್ಯದ ವಿಚಾರವಾಗಿ ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ನಮ್ಗೆ ಯಾವ್ದಾದ್ರೂ ಡೀಟೇಲ್ಸ್ ಅನ್ನ ಕೊಡಬಹುದು ನೀವು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವ್ದಾದ್ರೂ ಘಟನೆ ನಡೆದಿದ್ರೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ, ಜೊತೆಗೆ ಬ್ರಿಗೇಡ್ ರೋಡ್ ನಲ್ಲಿ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಸಂತ್ರಸ್ತ ಯುವತಿಯರಿದ್ರೆ ನಮ್ಗೆ ಕಂಪ್ಲೇಂಟ್ ಅನ್ನ ಕೊಡಬಹುದು ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಆಗ ತಾನೇ ನೂತನ ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರು ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ, ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ನೂತನ ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರು ಮನವಿಯನ್ನ ಮಾಡಿಕೊಂಡ ನಂತರದಲ್ಲಿ ಪ್ರಶಾಂತ್ ಅವರು ಸಿಸಿಟಿವಿ ಫುಟೇಜ್ ಅನ್ನ ಕೊಡ್ತಾರೆ. ಅಲ್ಲಿ ತನಕ ಕೊಟ್ಟಿರೋದಿಲ್ಲ, ಆ ನಂತರದಲ್ಲಿ ಕೊಡ್ತಾರೆ. ಇದು ಪ್ರಶ್ನೆ ನಂಬರ್ 3 ಏನಿತ್ತು, ಆ ಸಿಸಿಟಿವಿ ಫುಟೇಜ್ ಅನ್ನ ಯಾಕೆ ಇವರು ನೋಡೋದಕ್ಕೆ ಹೋದ್ರು ಅಂತ ಹೇಳಿ. ಇಲ್ಲಿ ಒಂದಂತೂ ಸ್ಪಷ್ಟ, ಆ ಯುವತಿಯರು ತಮ್ಮ ಬಳಿ ಇದ್ದಂತಹ ಪರ್ಸ್ ಅನ್ನ ಕಳೆದುಕೊಂಡಿದ್ಲು ಆ ಸಂತ್ರಸ್ತ ಯುವತಿ. ಆ ಕಾರಣದಿಂದಾಗಿಯೂ ಕೂಡ ಬಹುಶಃ ಆಕೆ ಸಿಸಿಟಿವಿ ಫುಟೇಜ್ ಅನ್ನ ನೋಡೋದಕ್ಕೆ ಹೋಗೋದಕ್ಕೆ ಪ್ರಮುಖ ಕಾರಣ ಆಯ್ತು ಏನೋ. ಬಹುಶಃ ಅಲ್ಲಿ ತನಕ ಅವಳು ಈ ಲೈಂಗಿಕ ದೌರ್ಜನ್ಯದ ವಿಚಾರವಾಗಿ ಹೊರ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನದಲ್ಲಿ ಇರಲಿಲ್ಲ. ಆದ್ರೆ ಆ ನಂತರದಲ್ಲಿ ಆ ವಿಚಾರ ತಿಳಿಯುತ್ತೆ. ಹಾಗೆ ಆ ನಂತರದ ಇನ್ವೆಸ್ಟಿಗೇಷನ್ ಹೇಗೆ ನಡೆಯುತ್ತೆ, ಹೇಗೆ ಈ ಕಾಮುಕರು ಸಿಕ್ಕಾಕೊಳ್ತಾರೆ, ಆ ಕುರಿತಾದಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕ ಬ್ರೇಕ್ ನಂತರ. ಆಪರೇಷನ್ ಕಮ್ಮನಹಳ್ಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. 3 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ TV9 ಬಳಿ ಇದ್ದಂತಹ ಉತ್ತರಗಳನ್ನ ನಾವು ನೋಡಿದ್ವಿ. ಅದರ ಜೊತೆಗೆ ಇನ್ವೆಸ್ಟಿಗೇಷನ್ ಆ ನಂತರದಲ್ಲಿ ಹೇಗೆ ನಡೀತಾ ಹೋಯಿತು ಅನ್ನುವಂಥದ್ದನ್ನೇ ನೋಡ್ತಾ ಹೋಗೋದಾದ್ರೆ, ತನಿಖೆ ಆ ನಂತರದಲ್ಲಿ ನಡೆದಿದ್ದು ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮ್ಮನಹಳ್ಳಿ ಪ್ರಕರಣದ ತನಿಖೆಗೆ 3 ವಿಶೇಷ ತಂಡಗಳನ್ನ ರಚನೆ ಮಾಡಲಾಗುತ್ತೆ. ಬೆಂಗಳೂರು ಕಮಿಷನರ್ ಪ್ರವೀಣ್ ಸೂದ್ ರಿಂದ ಈ ತಂಡಗಳನ್ನ ರಚಿಸಲಾಗುತ್ತೆ. ಹಾಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಈ ತಂಡ ಮುಂದಿನ ಹಂತದಲ್ಲಿ ಕಾರ್ಯನಿರ್ವಹಿಸಬೇಕು, ಇನ್ವೆಸ್ಟಿಗೇಷನ್ ನಡೆಸಬೇಕು ಅನ್ನುವಂತಹ ಸೂಚನೆ ಕೂಡ ಕೊಡಲಾಗುತ್ತೆ. ಹೇಮಂತ್ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ 3 ವಿಶೇಷ ತಂಡವನ್ನ ಈ ಸಂದರ್ಭದಲ್ಲಿ ರಚಿಸಲಾಗುತ್ತೆ. ಹೇಮಂತ್ ನಿಂಬಾಳ್ಕರ್ ಅವರ ಏನು ನೇತೃತ್ವದಲ್ಲಿ ರಚಿಸಲಾಗಿದ್ದಂತಹ ತಂಡ, ಜೊತೆಗೆ ಈಶಾನ್ಯ ವಿಭಾಗದ DCP ಡಾಕ್ಟರ್ ಹರ್ಷ, ಜೊತೆಗೆ ಪೂರ್ವ ವಿಭಾಗದ DCP ಕೂಡ ಈ ಸಂದರ್ಭದಲ್ಲಿ ಇಂಥದೊಂದು ಇನ್ವೆಸ್ಟಿಗೇಷನ್ಗೆ ಧುಮುಕ್ತಾರೆ. ಹಾಗೆ ACP ರವಿಕುಮಾರ್, ಜೊತೆಗೆ ಇನ್ಸ್ಪೆಕ್ಟರ್ ಗಳಾದಂತಹ ಶ್ರೀನಿವಾಸ್, ಹಾಗೆ ಮುನಿಕೃಷ್ಣ, ಜೊತೆಗೆ ರಾಮಮೂರ್ತಿ ನಗರದ ಇನ್ಸ್ಪೆಕ್ಟರ್ ಚಂದಾವರ್ನಿಂದ ತನಿಖೆ ಶುರುವಾಗುತ್ತೆ. ಹೀಗಾಗಿ ಒಂದು ಹಿರಿಯ ಅಧಿಕಾರಿಗಳ ತಂಡವನ್ನೇ ಇಲ್ಲಿ ರಚಿಸಲಾಗುತ್ತೆ ಈ ರೀತಿಯಂತಹ ಒಂದು ಇನ್ವೆಸ್ಟಿಗೇಷನ್ ನಡೆಸುವಂತ ನಿಟ್ಟಿನಲ್ಲಿ. ಸೊ ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಚಂದಾವರ್ನಿಂದ ಮೊದಲಿಗೆ ತನಿಖೆ ಶುರುವಾಗುತ್ತೆ.
ಹಾಗೆ ಘಟನೆ ನಡೆದಂತ ಪ್ರದೇಶದ ಸಿಸಿಟಿವಿ ದೃಶ್ಯವನ್ನ ಮೊದಲಿಗೆ ಪೊಲೀಸರು ನಡೆಸ್ತಾರೆ. ಯಾಕಂತಂದ್ರೆ ಒಂದು ಸಿಸಿಟಿವಿಯಲ್ಲಿ ಸಂಪೂರ್ಣವಾದಂತಹ ದೃಶ್ಯ ಸೆರೆಯಾಗಿರುತ್ತೆ, ಆದ್ರೆ ನಿಖರವಾದಂತ ಮಾಹಿತಿ ಕಳ್ಳರು ವಿಚಾರವಾಗಿ ಯಾವುದೇ ಕ್ಲೂ ಸಿಗ್ತಾ ಇರಲ್ಲ. ಹೀಗಾಗಿ ಸುತ್ತಮುತ್ತಲ ರಸ್ತೆಗಳ ಸುಮಾರು 18 ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ವಶಕ್ಕೆ ಪಡೆದು ಪರಿಶೀಲಿಸುತ್ತಾರೆ. ಸಿಸಿಟಿವಿ ದೃಶ್ಯವನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಕೂಲಂಕುಷವಾಗಿ ಪರಿಶೀಲಿಸುತ್ತಾರೆ. ಹಾಗೆ ಒಂದು ವಾರದ ಹಿಂದಿನ ದೃಶ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ಸಂಗ್ರಹಿಸುತ್ತಾರೆ. ಯಾಕಂತಂದ್ರೆ ಇವ್ರು ಬಂದಂತದ್ದನ್ನ ನೋಡಿದ್ರೆ ಏನಾದ್ರು ಮೊದಲೇ ಸ್ಕೆಚ್ ಹಾಕೊಂಡಿದ್ರ ಅನ್ನುವಂತ ಕಾರಣಕ್ಕೆ ಒಂದು ವಾರದ ಹಿಂದಿನ ಫುಟೇಜ್ ಅನ್ನು ಕೂಡ ಗಮನಿಸುತ್ತಾರೆ. ಆಗ 3-4 ದಿನದ ಹಿಂದಿನ ದೃಶ್ಯಗಳಲ್ಲೂ ಕೂಡ ಈ ಕಾಮುಕರ ವಿಚಾರವಾಗಿ ಒಂದಷ್ಟು ಸುಳಿವು ಪತ್ತೆಯಾಗುತ್ತೆ. ಬಕೆಟ್ ಬಿರಿಯಾನಿ ಜೊತೆಗೆ ಈಕೋ ಬ್ಯಾಂಕ್ ಹಾಗೆ ಪೆಟ್ರೋಲ್ ಬಂಕ್ ನ ಸಿಸಿಟಿವಿ ದೃಶ್ಯ ಇದೆಲ್ಲವೂ ಕೂಡ ಕಮ್ಮನಹಳ್ಳಿಯ ಲಾರೆನ್ಸ್ ರಸ್ತೆಯ ಅಕ್ಕಪಕ್ಕದಲ್ಲಿರುವಂತಹ ಒಂದಷ್ಟು ಸ್ಪಾಟ್ ಗಳು. ಬಕೆಟ್ ಬಿರಿಯಾನಿ, ಈಕೋ ಬ್ಯಾಂಕ್ ಜೊತೆಗೆ ಪೆಟ್ರೋಲ್ ಬಂಕ್ ಹಾಗೆ ಮತ್ತಷ್ಟು ಮನೆಗಳಿಗೂ ಕೂಡ ಅಳವಡಿಸಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಈ ಸಂದರ್ಭದಲ್ಲಿ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಹಾಗೆ ಈ ದೃಶ್ಯದಲ್ಲಿ ಸಂತ್ರಸ್ತ ಯುವತಿ ಸ್ನೇಹಿತೆಯ ಮನೆಗೆ ಹೋಗಿರೋದು ಕೂಡ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಆಕೆ ಸ್ನೇಹಿತರವರ ಮನೆಗೆ ಹೋಗ್ತಾ ಇರುವಂತ ವಿಚಾರ 4-5 ದಿನ ನಿರಂತರವಾಗಿ ಸ್ನೇಹಿತೆಯ ಮನೆಗೆ ಈ ಸಂತ್ರಸ್ತ ಯುವತಿ ಹೋಗ್ತಾ ಇದ್ದಂಥದ್ದು ಕೂಡ ದೃಶ್ಯದಲ್ಲಿ ಪತ್ತೆಯಾಗಿರುತ್ತೆ. ಮೊದಲಿಗೆ ಈಕೆ ಡೀಟೇಲ್ಸ್ ಕೂಡ ಪೊಲೀಸರ ಬಳಿ ಇರೋದಿಲ್ಲ ಈ ಕಾರಣಕ್ಕಾಗಿ. ಹಾಗೆ 4-5 ಜನರ ಯುವಕ ತಂಡವೂ ಕೂಡ ಹೋಗಿರುವಂತದ್ದು ಪತ್ತೆಯಾಗಿರುತ್ತೆ. ಕೇವಲ ಈಕೆ ಮಾತ್ರ ಹೋಗುವಂತದ್ದಲ್ಲ, ಈಕೆ ಮನೆಗೆ ಮೊದಲೇ ಸ್ಕೆಚ್ ಹಾಕೊಂಡು ಓಡಾಡ್ತಾ ಇದ್ದಂತ 4-5 ಯುವಕರ ತಂಡ ಕೂಡ ಪತ್ತೆಯಾಗುತ್ತೆ ಒಂದು ವಾರದ ಹಿಂದಿನ ಫುಟೇಜ್ ನಲ್ಲಿ. ಆಗ ಮನೆಯ ಎದುರುಗಡೆ ಸಿಗರೇಟ್ ಸೇತಾ ಇರೋದು ಕೂಡ ಸೆರೆಯಾಗುತ್ತೆ. ಅಲ್ಲಿ ಹೋಗೋದು, ಓಡಾಡೋದು, ಸಿಗರೇಟ್ ಸೇವೆಯೋದು, ಜೊತೆಗೆ ಘಟನೆ ನಡೆದಂತ ದಿನವೂ ಕೂಡ ಯುವಕರ ತಂಡ ಮನೆ ಸುತ್ತಮುತ್ತ ಎಲ್ಲ ಓಡಾಡಿರುವಂತದ್ದು ಕೂಡ ಈ ಸಂದರ್ಭದಲ್ಲಿ ಸಿಸಿಟಿವಿ ಫುಟೇಜ್ ನಲ್ಲಿ ಸೆರೆಯಾಗಿರುತ್ತೆ. ಹಾಗೆ ಘಟನೆ ನಡೆದ ದಿನವೂ ಕೂಡ ಯುವಕರು ಓಡಾಡಿರುವಂತದ್ದು ಪತ್ತೆಯಾಗುತ್ತೆ. ಜೊತೆಗೆ ಕಪ್ಪು ಮತ್ತು ಬಿಳಿ ಮಿಶ್ರಿತ ಡಿಯೋ ವಾಹನದಲ್ಲಿ ಸುತ್ತಾಡಿರುವಂತದ್ದು ಈ ಸಂದರ್ಭದಲ್ಲಿ ಸೆರೆಯಾಗಿರುತ್ತೆ. ಈ ಎಲ್ಲಾ ದೃಶ್ಯವನ್ನು ಸೂಕ್ಷ್ಮವಾಗಿ ಪೊಲೀಸರ ತಂಡ ಗಮನಿಸಿರುತ್ತೆ. ಹಾಗೆ ಘಟನೆ ನಡೆದಂತ ದಿನವೂ ಕೂಡ ಅದೇ ವಾಹನದಲ್ಲಿ ಇವರು ಓಡಾಡಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿರುತ್ತೆ. ಒಂದಂತೂ ಸ್ಪಷ್ಟವಾಗಿರುತ್ತೆ, ವಾಹನದ ವಿಚಾರವಾಗಿ ಒಂದಷ್ಟು ಮಾಹಿತಿ ಇಲ್ಲಿ ಲಭ್ಯವಾಗಿರುತ್ತೆ. ಹಾಗೆ ವಾಹನದಲ್ಲಿ ಓಡಾಡ್ತಾ ಇರುವಂತಹ ಫೋಟೋವನ್ನ ಕ್ರೈಮ್ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ನೀಡ್ತಾರೆ. ಆಗ ವಾಹನದ ಮೇಲೆ ಮೇರಿ ಮತ್ತು ಜೀಸಸ್ ಫೋಟೋ ಇರೋದು ಪತ್ತೆಯಾಗುತ್ತೆ. ಹೀಗಾಗಿ ಒಂದಷ್ಟು ಸ್ಪಷ್ಟವಾದಂತಹ ಕ್ಲೂ ಲಭ್ಯ ಆಗ್ತಾ ಹೋಗುತ್ತೆ. ಈ ಫೋಟೋವನ್ನೇ ಆಧಾರವಾಗಿಟ್ಕೊಂಡು ಪೊಲೀಸರು ತನಿಖೆಯನ್ನು ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಈ ವೆಹಿಕಲ್ ಯಾರಿಗೆ ಸೇರಿದ್ದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಪೊಲೀಸರಿಂದ ಏರಿಯಾದಲ್ಲಿ 12 ಯುವಕರನ್ನ ವಿಚಾರಣೆ ಮಾಡಲಾಗುತ್ತೆ. 12 ಯುವಕರನ್ನ ತಮ್ಮ ವಶಕ್ಕೆ ಪಡೆದು ಪೊಲೀಸರು ಅದೇ ಏರಿಯಾದ ಕಮ್ಮನಹಳ್ಳಿಯ ಲಾರೆನ್ಸ್ ರಸ್ತೆ ಸುತ್ತಮುತ್ತಲ ಏರಿಯಾದವರು ಹಾಗೆ 12 ಶಂಕಿತರನ್ನ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ನಡೆಸ್ತಾರೆ. ಆಗ ಏನಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರಣೆ. ಅವರ ಫ್ಯಾಮಿಲಿ ಅವರೆಲ್ಲ ಬಂದು ಸ್ಟೇಷನ್ ನ ಮುಂದೆ ಗಲಾಟೆ ನಡೆಸಿದಂತಹ ಪ್ರಕರಣವೂ ಕೂಡ ನಡೀತು. ಶಂಕಿತರ ಪೈಕಿ ರಾಜು ಎಂಬ ಯುವಕನಿಂದ ಮಹತ್ವದ ಸುಳಿವು ಈ ಸಂದರ್ಭದಲ್ಲಿ ಲಭ್ಯ ಆಗುತ್ತೆ. 12 ಜನ ಯುವಕರನ್ನ ಏನು ವಶಕ್ಕೆ ಪಡೆದಿರ್ತಾರೆ. ಈ ಸಂದರ್ಭದಲ್ಲಿ ರಾಜು ಅನ್ನುವಂತ ಯುವಕ ಮಹತ್ವದ ಸುಳಿವನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾನೆ. ಯಾಕಂತ ಅಂದ್ರೆ ಬೈಕ್ ನಲ್ಲಿ ಕುಳಿತಿದ್ದವನು ನನ್ನ ಸಂಬಂಧಿ ಇರಬಹುದು ಅನ್ನುವಂತ ಶಂಕೆ ಆತನಿಗೆ ವ್ಯಕ್ತವಾಗುತ್ತೆ. ಹೀಗಾಗಿ ಆತ ಒಂದಷ್ಟು ಕ್ಲೂ ಅನ್ನ ಕೊಡ್ತಾನೆ, ಬಹುಶಃ ಈ ವ್ಯಕ್ತಿ ನನಗೆ ಪರಿಚಯ ಇರಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಯಾರು ಆ ವ್ಯಕ್ತಿ ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸೋಮು ಅಲಿಯಾಸ್ ಚಿನ್ನಿ ಇರಬಹುದು, ಸೋಮಶೇಖರ್ ಸೋಮು ಅಲಿಯಾಸ್ ಚಿನ್ನಿ ಇರಬಹುದು ಅನ್ನುವಂತ ಶಂಕೆ ಈ ಸಂದರ್ಭದಲ್ಲಿ ಆತನೇ ವ್ಯಕ್ತಪಡಿಸ್ತಾನೆ, ರಾಜು ಅನ್ನುವಂತ ಹುಡುಗ ವ್ಯಕ್ತಪಡಿಸ್ತಾನೆ. ಆಗ ಸೋಮು ಅಲಿಯಾಸ್ ಚಿನ್ನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾರೆ. ಹೇಳಿ ಕೇಳಿ ಹೇರ್ ಸ್ಟೈಲ್ ಗಳ ವಿಚಾರವಾಗಿಯೂ ಕೂಡ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಇರುತ್ತೆ. ಅದು ಸೈಡ್ ಸಂಪೂರ್ಣವಾಗಿ ಶಾರ್ಟ್ ಮಾಡಿ ಕ್ರಾಪ್ ಹಚ್ಚಿರುವಂತ ಹೇರ್ ಸ್ಟೈಲ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಸೋಮು ಅನ್ನುವಂತ ಹುಡುಗ ಇರಬಹುದು ಅನ್ನುವಂಥದ್ದನ್ನ ಸ್ವತಃ ಆತನ ಸಂಬಂಧಿಯೇ ಹೇಳಿದಂತ ಕಾರಣಕ್ಕಾಗಿ ಅನುಮಾನದ ಮೇರೆಗೆ ಇದೆಲ್ಲವೂ ಕೂಡ ಅನುಮಾನದ ಮೇರೆಗೆ ಪೊಲೀಸರು ನಡೆಸ್ತಾ ಇದ್ದಂತ ಇನ್ವೆಸ್ಟಿಗೇಷನ್ ಆಗಿತ್ತು. ಆಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಈ ಆರೋಪಿ ಸೋಮು. ಹಾಗೆ ನಂತರದ ಹಂತದಲ್ಲಿ ಪೊಲೀಸರು ಘಟನೆ ನಡೆದಂತಹ ದಿನದ ಟವರ್ ಲೊಕೇಶನ್ ಅನ್ನು ಕೂಡ ಪರಿಶೀಲಿಸ್ತಾ ಇರ್ತಾರೆ. ಆ ಲಾರೆನ್ಸ್ ರಸ್ತೆಯ ಸುತ್ತಮುತ್ತಲ ಟವರ್ ಲೊಕೇಶನ್, ಅದು ಕೂಡ ಆ ತಡರಾತ್ರಿ 2 ಗಂಟೆ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ಓಡಾಡಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟವರ್ ಲೊಕೇಶನ್ ನಿಂದ ಪರಿಶೀಲಿಸಿದ ಸಂದರ್ಭದಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿ ಸಿಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಈ ಸಂದರ್ಭದಲ್ಲಿ ಪರಿಶೀಲಿಸ್ತಾರೆ. ಸೊ ರೂಟ್ ಮ್ಯಾಪಿಂಗ್ ಮಾಡಿದಂತಹ ಸಂದರ್ಭದಲ್ಲಿ 8 ಗಂಟೆಗೆ ಸೋಮು ಅದೇ ಏರಿಯಾದಲ್ಲಿ ಇರುವಂತದ್ದು ಪತ್ತೆಯಾಗಿರುತ್ತೆ. ಸೋಮು ಅಲಿಯಾಸ್ ಚಿನ್ನು 8 ಗಂಟೆ ಸಂದರ್ಭದಲ್ಲಿ ಅದೇ ಏರಿಯಾದಲ್ಲಿ ಓಡಾಡ್ತಾ ಇದ್ದಂಥದ್ದು ಕೂಡ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಕನ್ಫರ್ಮ್ ಆಗಿರುತ್ತೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ರಾಜು ಅನ್ನುವಂತ ಹುಡುಗ ಏನ್ ನೀಡಿದಂತ ಮಾಹಿತಿ ಇತ್ತು, ಸೋಮು ನನ್ನ ರಿಲೇಷನ್ ರೀತಿಲಿ ಇವನು ಕಾಣ್ತಾ ಇದ್ದಾನೆ ಅನ್ನುವಂಥದ್ದು. ಹಾಗಾಗಿ ಆ ರಿಲೇಷನ್
ರೀತಿಯಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಇದೇ ಏರಿಯಾದವನು, ಅದು ಸೋಮನು ಇರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಈ ಸಂದರ್ಭದಲ್ಲಿ ಪತ್ತೆಯಾಗಿರುತ್ತೆ. ಆಗ ಆತ ಬಾಣಸವಾಡಿ ಜೊತೆಗೆ ರಾಜ್ಕುಮಾರ್ ಪಾರ್ಕ್ ಹಾಗೆ ಸಿಎಂಎಚ್ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂಥದ್ದು. ಇದೆಲ್ಲವೂ ಕೂಡ ಕಮ್ಮನಹಳ್ಳಿಯ ಪಕ್ಕ ಸುತ್ತಮುತ್ತಲೇ ಬರುವಂತಹ ಏರಿಯಾಗಳು. ಬಾಣಸವಾಡಿ, ರಾಜ್ಕುಮಾರ್ ಪಾರ್ಕ್ ಜೊತೆಗೆ ಸಿಎಂಎಚ್ ರಸ್ತೆ ಇಲ್ಲೆಲ್ಲ ಕೂಡ ಆತ ಓಡಾಡ್ತಾ ಇರುವಂತದ್ದು ಕೂಡ ಕನ್ಫರ್ಮ್ ಆಗಿರುತ್ತೆ. ಇದೆಲ್ಲವೂ ಕೂಡ ಹೇಗೆ ಪೊಲೀಸರಿಗೆ ಕನ್ಫರ್ಮ್ ಆಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲೇ ಹೇಳಿದಾಗೆ ಸೋಮು ಅಲಿಯಾಸ್ ಚಿನ್ನು ಓಡಾಡಿರುವಂತದ್ದು ಮ್ಯಾಪ್ ನಲ್ಲಿ ಎಲ್ಲವೂ ಕೂಡ ಪತ್ತೆ ಆಗ್ತಾ ಹೋಗುತ್ತೆ ಟವರ್ ಲೊಕೇಶನ್ ನೋಡಿದಂತಹ ಸಂದರ್ಭದಲ್ಲಿ. ಹಾಗೆ ಕಮ್ಮನಹಳ್ಳಿಗೆ ಇಷ್ಟೆಲ್ಲ ಓಡಾಡ್ಬಿಟ್ಟು ಆತ ವಾಪಸ್ ಬಂದಿರೋದು ಕೂಡ ಪೊಲೀಸರಿಗೆ ಪತ್ತೆಯಾಗಿರುತ್ತೆ. ಈತ ಬಾಣಸವಾಡಿ, ರಾಜ್ಕುಮಾರ್ ಪಾರ್ಕ್ ಅಲ್ಲೆಲ್ಲ ಹೋದ ನಂತರದಲ್ಲಿ ಮತ್ತೆ ಕಮ್ಮನಹಳ್ಳಿಗೆ ವಾಪಸ್ ಬಂದಿರುವಂತದ್ದು ಕೂಡ ಟವರ್ ಲೊಕೇಶನ್ ಅಲ್ಲಿ ಪತ್ತೆಯಾಗಿರುತ್ತೆ ಆ ವಿಚಾರ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಪೊಲೀಸರಿಗೆ ಇಲ್ಲಿ ಲಭ್ಯ ಆಗೋದು ಅಂತ ಅಂದ್ರೆ, ಘಟನೆ ನಡೆದಂತಹ ಸ್ಥಳದಲ್ಲಿ ಸರಿಯಾಗಿ 2:40 ಸಂದರ್ಭದಲ್ಲಿ ಆತ ಅಲ್ಲಿ ಇದ್ದಂಥದ್ದು ಕೂಡ ಪತ್ತೆಯಾಗಿರುತ್ತೆ. ಈ ಘಟನೆ ನಡೆದಂಥದ್ದು ಕೇವಲ 2:40 2:42 ಅಥವಾ 43 ನಿಮಿಷದ ಆಸುಪಾಸಿನಲ್ಲಿ. ಆ ಸಂದರ್ಭದಲ್ಲೂ ಕೂಡ ಸೋಮು ಅದೇ ಏರಿಯಾದಲ್ಲಿ ಅಥವಾ ಅದೇ ಸ್ಥಳದಲ್ಲಿ ಇರುವಂಥದ್ದು ಕೂಡ ಪತ್ತೆಯಾಗಿರುತ್ತೆ ಪೊಲೀಸರಿಗೆ. ಆ ನಂತರದಲ್ಲಿ ಹೆಣ್ಣೂರಿಗೆ ಹೋಗಿ ವಾಪಸ್ ಮನೆಗೆ ಹೋಗಿರೋದು ಕೂಡ ಮ್ಯಾಪಿಂಗ್ ನಲ್ಲಿ ಪತ್ತೆಯಾಗಿರುತ್ತೆ. ಇವರು ಇಲ್ಲೇ ಸುಮ್ಮನೆ ನಿಂತಿರೋದಿಲ್ಲ, ಆ ನಂತರದಲ್ಲಿ ಹೆಣ್ಣೂರಿಗೂ ಕೂಡ ಹೋಗಿರ್ತಾರೆ ಬೈಕ್ ನಲ್ಲೇ. ಅವತ್ತು ಹೇಳಿ ಕೇಳಿ ನ್ಯೂ ಇಯರ್ ಆದಂತಹ ಕಾರಣದಿಂದಾಗಿ ಮೋಜು ಮಸ್ತಿ ಮಾಡ್ತಾ ಹೆಣ್ಣೂರಿಗೂ ಕೂಡ ಹೋಗಿ ಆ ನಂತರದಲ್ಲಿ ತನ್ನ ಮನೆಗೆ ಸೋಮು ವಾಪಸ್ ಹೋಗಿರೋದು ಕೂಡ ಸ್ಪಷ್ಟವಾಗುತ್ತೆ. ಹೀಗಾಗಿ ಸೋಮು ಅಲಿಯಾಸ್ ಚಿನ್ನುವಿನ ಪಾತ್ರ ಈ ಪ್ರಕರಣದಲ್ಲಿರೋದು, ಈ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿರೋದು ಸ್ಪಷ್ಟವಾಗಿರುತ್ತೆ. ಘಟನೆ ನಡೆದ ನಂತರ ಸೋಮು ಅಲಿಯಾಸ್ ಚಿನ್ನುವಿನ ಮೊಬೈಲ್ ಕೂಡ ಸ್ವಿಚ್ಡ್ ಆಫ್ ಆಗಿರುತ್ತೆ. ಇದು ಪೊಲೀಸರ ಅನುಮಾನ ಮತ್ತಷ್ಟು ಹೆಚ್ಚಾಗುವುದಕ್ಕೂ ಕೂಡ ಕಾರಣ ಆಗಿರುತ್ತೆ. ಹಾಗೆ ಆ ನಂತರದಲ್ಲಿ ಸೋಮನನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸ್ತಾರೆ. ಆಗ ಆತನ ಫ್ರೆಂಡ್ ಸರ್ಕಲ್ ನಲ್ಲಿ ಇರೋರು ಯಾರ್ಯಾರು ಅನ್ನುವಂಥದ್ದನ್ನ ಪೊಲೀಸರು ಪತ್ತೆ ಹಚ್ಚುವಂತ ಕಾರ್ಯದಲ್ಲಿ ತೊಡಗ್ತಾರೆ. ಅವರ ಮೊಬೈಲ್ ನಂಬರ್ಗಳಿಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರ ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು ಪತ್ತೆಯಾಗುತ್ತೆ. ಇದು ಒಂದಂತೂ ಕನ್ಫರ್ಮ್ ಆಗುತ್ತೆ, ಸೋಮುವಿನ ಪಾತ್ರ ಈ ಘಟನೆಯಲ್ಲಿ ಅಥವಾ ಈ ಪ್ರಕರಣದಲ್ಲಿ ಇದೆ ಅನ್ನುವಂಥದ್ದು. ಜೇಮ್ಸ್ ಎಂಬ ಸ್ನೇಹಿತನ ನಂಬರ್ ಅನ್ನ ಹೊರತುಪಡಿಸಿ ಉಳಿದವರದ್ದೆಲ್ಲರದ್ದು ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಅದು ಸೋಮು ಆಗಿರ್ಬೋದು, ಅಯ್ಯಪ್ಪ ಜೊತೆಗೆ ಲೆನೋ ಹಾಗೆ ಪಪ್ಪಿ ಎಲ್ಲರ ನಂಬರ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಜೊತೆಗೆ ಜೇಮ್ಸ್ ಅನ್ನುವಂತ ವ್ಯಕ್ತಿಗೆ ಪೊಲೀಸ್ ಠಾಣೆಗೆ ಬರುವಂತೆ ಆ ಸಂದರ್ಭದಲ್ಲಿ ಪೊಲೀಸರು ಸೂಚನೆಯನ್ನ ಕೊಡ್ತಾರೆ. ಪೊಲೀಸ್ ಠಾಣೆಗೆ ಬರೋಕೆ ಜೇಮ್ಸ್ ಅನ್ನುವಂತಹ ಈ ವ್ಯಕ್ತಿ ಹಿಂದೆಟ್ಟು ಹಾಕ್ತಾನೆ. ಈ ಸಮಯದಲ್ಲಿ ಸೋಮುನನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯೂ ಕೂಡ ಆಗ್ತಾರೆ. ಪೊಲೀಸ್ ಭಾಷೆಯಲ್ಲೇ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸೋಮು ನಡೆದಂತಹ ಘಟನೆ ವಿಚಾರವಾಗಿ ನಿಧಾನವಾಗಿ ಬಾಯಿ ಬಿಡ್ತಾ ಹೋಗ್ತಾನೆ. ಕೃತ್ಯದ ಬಗ್ಗೆ ಇನ್ನುಳಿದ ಆರೋಪಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸೋಮು ಕೊಡ್ತಾನೆ. ಕೃತ್ಯ ನಡೆಸಿದ್ದು ಲೆನೋ ಹಾಗೆ ಜೊತೆಗಿದ್ದವರು, ನಾವೆಲ್ಲ ಒಟ್ಟು 6 ಮಂದಿ ಇದ್ವಿ, ಆದ್ರೆ ನಮ್ಮದೇನು ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿ ತನಿಖಾಧಿಕಾರಿಗಳ ಮುಂದೆ ಆರೋಪಿ ಸೋಮಶೇಖರ್ ಅಲಿಯಾ ಸೋಮು ಅಲಿಯಾಸ್ ಚಿನ್ನು ಬಾಯಿ ಬಿಡ್ತಾನೆ ಈ ಎಲ್ಲಾ ವಿಚಾರಗಳ ಬಗ್ಗೆ. ವಿಚಾರಣೆ ವೇಳೆ ನಾನು ಯಾವುದೇ ರೀತಿಯಾದಂತಹ ಕೃತ್ಯ ಎಸಗಿಲ್ಲ ಅನ್ನುವಂಥದ್ದನ್ನ ತನ್ನನ್ನ ತಾನು ಡಿಫೆಂಡ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಸೋಮು ಪಡ್ತಾನೆ. ಕೃತ್ಯವೆಸಗಿದ್ದು ಸ್ನೇಹಿತರಾದಂತಹ ಲೆನೋ ಮತ್ತು ಅಯ್ಯಪ್ಪ ಅಂತ ಹೇಳಿ, ಅಂದ್ರೆ ಪ್ರಮುಖವಾಗಿ ಆ ಬೈಕ್ ನಲ್ಲಿ ಇದ್ದಂಥದ್ದು ಲೆನೋ ಜೊತೆಗೆ ಅಯ್ಯಪ್ಪ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತಾನೆ. ನಾನು, ಸುದೇಶ್, ಜೇಮ್ಸ್, ಪಪ್ಪಿ ಬೈಕ್ ನಲ್ಲಿ ನಿಂತಿದ್ವು, ಅಯ್ಯಪ್ಪ ಯುವತಿಯ ಬಳಿ ಹೋಗಿ ಆಕೆಯನ್ನ ತಬ್ಬಿಕೊಂಡು ಮುತ್ತು ಕೊಟ್ಟ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸೋಮು ಬಹಳ ಸ್ಪಷ್ಟವಾಗಿ ಹೇಳಿರ್ತಾನೆ. ಯುವತಿಯನ್ನ ಎಳೆದಾಡಿಸಿ ಬೀಳಿಸಿ ಅಯ್ಯಪ್ಪ ಜೊತೆಗೆ ಲೆನೋ ಅಲ್ಲಿಂದ ಹೊರಟು ಹೋದ್ರು ಅಥವಾ ನಾವೆಲ್ಲ ಹೋದ್ವು ಅನ್ನುವಂಥದ್ದನ್ನು ಕೂಡ ಸೋಮು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡ್ತಾನೆ. ಜೊತೆಗೆ ಅಯ್ಯಪ್ಪ ಯುವತಿಯನ್ನ ಎಳೆದಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಬೈಕ್ ಬಂತು ಅನ್ನುವಂಥದ್ದನ್ನು ಕೂಡ ಸೋಮು ಹೇಳ್ತಾನೆ. ಆ ಬೈಕ್ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಲೆನೋ ಹಾಗೆ ಅಯ್ಯಪ್ಪಗೆ ಮಾಹಿತಿ ಕೊಟ್ಟವು, ಮತ್ತೊಂದು ಬೈಕ್ ಬರ್ತಾ ಇದೆ, ನಾವು ಇಲ್ಲಿ ಇರೋದು ಸೇಫ್ ಅಲ್ಲ ಅಂತ ಹೇಳಿ ತಕ್ಷಣ ಅವರು ನಾವೆಲ್ಲರೂ ಕೂಡ ಹೊರಟು ಹೋದ್ವಿ. ಅವರು ಮತ್ತು ನಾವೆಲ್ಲರೂ ಅಂತ ಅಂದ್ರೆ ಒಟ್ಟು 6 ಜನ ಆದ್ರು. ಆದ್ರೆ ಆ ಯುವತಿಯನ್ನ ಈ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗೋದಕ್ಕೆ ಹೋಗಿದ್ದು ಇಬ್ರು, ಜೊತೆಗೆ ಉಳಿದಂತವರು 4, ಒಟ್ಟು 6 ಜನನು ಆ ನಂತರದಲ್ಲಿ ಓಡಿದ್ರು. ಸೊ ಸೋಮು ಮಾಹಿತಿಯ ಮೇರೆಗೆ ಎಲ್ಲ ಆರೋಪಿಗಳ ಬೇಟೆಯನ್ನ ಆ ನಂತರದಲ್ಲಿ ಪೊಲೀಸರು ಶುರು ಮಾಡ್ಕೊಳ್ತಾರೆ. ಈ ಸಮಯದಲ್ಲಿ ಧೈರ್ಯದಿಂದ ಠಾಣೆಗೆ ಮತ್ತೋರ್ವ ಆರೋಪಿ ಜೇಮ್ಸ್ ಬರ್ತಾನೆ. ಮೊದಲಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಬರೋದಿರಲಿಲ್ಲ, ಆದ್ರೆ ಆ ನಂತರದಲ್ಲಿ ಬರ್ತಾನೆ. ನಾವೇನೂ ಮಾಡಿಲ್ಲ ಅಂತ ಹೇಳಿ ಧೈರ್ಯದಿಂದ ಆತ ಸ್ಟೇಷನ್ಗೆ ಬರ್ತಾನೆ. ಜೇಮ್ಸ್ ಸೋಮು ಮೂಲಕ ಉಳಿದ ಆರೋಪಿಗಳನ್ನು ಕೂಡ ಬಂಧಿಸುವಂತ ಕಾರ್ಯ ಪೊಲೀಸರಿಂದ ಆಗುತ್ತೆ. ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಯುವತಿ ಹೇಗಾದ್ರೆ ಪತ್ತೆಯಾಗಿದ್ದು ಹೇಗೆ ಅಂತ ಹೇಳಿ ಹೇಳಿ ಕೇಳಿ ಘಟನೆ ಆದ ನಂತರದಲ್ಲಿ ಯುವತಿ ನಾಪತ್ತೆ ಆಗಿರ್ತಾಳೆ. ಪ್ರಶಾಂತ್ ಫ್ರಾನ್ಸಿಸ್ಗೆ ಮೊಬೈಲ್ ನಂಬರ್ ಅನ್ನ ಸ್ನೇಹಿತೆ ಕೊಟ್ಟಿರ್ತಾಳೆ. ಆ ಸಂತ್ರಸ್ತ ಯುವತಿ ಜೊತೆ ಬಂದಂತ ಮತ್ತೋರ್ವ ಸ್ನೇಹಿತೆ ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೆ ತನ್ನ ನಂಬರ್ ಅನ್ನ ಕೊಟ್ಟಿರ್ತಾಳೆ. ಸೊ ಸಂತ್ರಸ್ತ ಯುವತಿಯ ಸ್ನೇಹಿತೆ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತಾಳೆ ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೆ. ಸಿಸಿಟಿವಿ ಫುಟೇಜ್ ಅನ್ನ ನೋಡೋಕೆ ಹೋದಂತ ಸಂದರ್ಭದಲ್ಲಿ ಸೊ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಸಿಕ್ಕರೆ
ಸಾಕು ಅಪ್ಪ ನಮ್ಗೆ ಅನ್ನುವಂತ ಭಾವನೆ ಇರುತ್ತೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಈ ಲೈಂಗಿಕ ದೌರ್ಜನ್ಯದ ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಹ ಯಾವುದೇ ರೀತಿಯಾದಂತಹ ಯೋಚನೆ ಆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಯುವತಿ ಜೊತೆ ಆಕೆಯ ಸ್ನೇಹಿತಿಗೆ ಇರೋದಿಲ್ಲ. ಸೊ ಲೈಂಗಿಕ ದೌರ್ಜನ್ಯ ಬಹಿರಂಗ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಅವರು ಅಂದುಕೊಳ್ಳಿರ್ತಾರೆ. ಪ್ರಶಾಂತ್ ಫ್ರಾನ್ಸಿಸ್ ಅವರ ಬಳಿ ಕೂಡ ಅದೇ ಅವರು ಹೇಳ್ಕೊಂಡಿರ್ತಾರೆ. ಸ್ನೇಹಿತೆಯ ಮೊಬೈಲ್ ನಂಬರ್ ಪೊಲೀಸರಿಗೆ ಫ್ರಾನ್ಸಿಸ್ ಅವರು, ಪ್ರಶಾಂತ್ ಅವರು ಕೊಡ್ತಾರೆ. ಆ ನಂತರದಲ್ಲಿ ಮೊಬೈಲ್ ನಂಬರ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಡಾರ್ಜಿಲಿಂಗ್ ನಲ್ಲಿ ಸ್ನೇಹಿತೆ ಇರ್ತಾಳೆ. ಆಕೆ ಸುತ್ತಮುತ್ತಲ ಏರಿಯಾದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಅಂತೂ ಇರೋದಿಲ್ಲ. ಸೊ ಸ್ನೇಹಿತೆಯಿಂದ ಸಂತ್ರಸ್ತೆಯ ಮೊಬೈಲ್ ನಂಬರ್ಗೆ ಮತ್ತೆ ಪೊಲೀಸರು ಪಡ್ಕೊಂಡು, ಆ ಸ್ನೇಹಿತೆಯಿಂದ ಸಂತ್ರಸ್ತೆ ಮೊಬೈಲ್ ನಂಬರ್ ಅನ್ನ ಪಡ್ಕೊಂಡು ಮತ್ತೆ ಅವರಿಗೆ ಕಾಲ್ ಮಾಡ್ತಾರೆ ಪೊಲೀಸರು. ಈ ಸಂದರ್ಭದಲ್ಲೂ ಕೂಡ ಸಂತ್ರಸ್ತೆ ಮೊಬೈಲ್ ನಂಬರ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಪತ್ತೆ ಹಚ್ಚುವಂತಹ ಕಾರ್ಯವನ್ನು, ಯುವತಿ ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ಒಂದಷ್ಟು ವೇಗ ಕೊಡ್ತಾರೆ. ಆಗ ಯಾವುದೇ ಪ್ರಕರಣ ಬೇಡ, ನನ್ನ ಮನೆ ಬಳಿ ಬರಬೇಡಿ ನೀವು ಅನ್ನುವಂತಹ ಮನವಿಯನ್ನು ಕೂಡ ಈ ಸಂತ್ರಸ್ತೆ ಯುವತಿ ಮಾಡ್ತಾಳೆ. ಸೊ ಮೊಬೈಲ್ ಲೊಕೇಶನ್ ಅಂದರೆ ಟವರ್ ಲೊಕೇಶನ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಆಕೆ ಇರುವಂತಹ ಸ್ಥಳವನ್ನು ಪತ್ತೆ ಹಚ್ಚುತ್ತಾರೆ. ಲೊಕೇಶನ್ ಮೂಲಕ ಸಂತ್ರಸ್ತ ಯುವತಿಯನ್ನು ಇವರು ಸಂಪರ್ಕಿಸ್ತಾರೆ. ಆ ಸಂದರ್ಭದಲ್ಲೂ ಕೂಡ ಆಕೆ ಯಾವುದೇ ರೀತಿಯಾಗಿ ಮಾಹಿತಿ ಕೊಡೋದಕ್ಕೆ ಸುತಾರಾಮ್ ಒಪ್ಪಿಗೆ ಇರೋದಿಲ್ಲ. ಆಗ ಮಹಿಳಾ ಪೊಲೀಸರಿಂದ ಸಂತ್ರಸ್ತ ಯುವತಿಯನ್ನ ಮನವೊಲಿಸುವಂತಹ ಪ್ರಯತ್ನ ಆಗುತ್ತೆ. ಹೇಳಿಕೆ ನೀಡುವಂತೆ ಪೊಲೀಸರು ಮನವಿಯನ್ನ ಮಾಡ್ಕೊಳ್ತಾರೆ. ನಿಮ್ಗೇನು ತೊಂದರೆ ಆಗೋದಿಲ್ಲ, ನಾವು ತನಿಖೆಗೆ ಸಹಕರಿಸು ಅಂತ ಹೇಳಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಅವರು ಕೂಡ ಆ ನಂತರದಲ್ಲಿ ಭೇಟಿ ಕೊಡ್ತಾರೆ. ಸೊ ಭೇಟಿಯ ನಂತರದಲ್ಲಿ ಘಟನೆಯ ವಿಚಾರವಾಗಿ ಸಂತ್ರಸ್ತ ಯುವತಿ ಒಂದೊಂದಾಗಿ ವಿಚಾರಗಳನ್ನ ಬಾಯ್ಬಿಡ್ತಾ ಹೋಗ್ತಾರೆ. ಸೊ ಹೇಳಿಕೆ ನೀಡಿ ಮತ್ತೊಮ್ಮೆ ಡಿಸ್ಟರ್ಬ್ ಮಾಡಬೇಡಿ ನನ್ನನ್ನು ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ಅಂದ್ರೆ ಪದೇ ಪದೇ ನನ್ನ ಹತ್ರ ಹೇಳಿಕೆಯನ್ನು ತೆಗೆದುಕೊಳ್ಳುವ ಮುಖಾಂತರ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ. ಸೊ ಮನವಿಯಂತೆ ಮೊಬೈಲ್ ಮುಖಾಂತರವೇ ಪೊಲೀಸರು ಆ ನಂತರದಲ್ಲಿ ಆಕೆಯನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಸೊ ಆರೋಪಿಗಳ ಬಂಧನದ ನಂತರವೂ ಕೂಡ ವಾಟ್ಸ್ಆಪ್ ಮಾಡಿರ್ತಾರೆ ಪೊಲೀಸರು, ಹೊರತು ನೇರವಾಗಿ ಆಕೆಯನ್ನ ಹೋಗಿ ಸ್ಟೇಷನ್ಗೆ ಬಾ, ಗುರುತಚ್ಚು ಇದ್ಯಾವುದು ಕೂಡ ಪೊಲೀಸರು ಕೇಳ್ಕೊಂಡಿರೋದಿಲ್ಲ. ಯಾಕಂತಂದ್ರೆ ಆಕೆನೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ. ಸೊ ಸಂತ್ರಸ್ತೆಗೆ ಆರೋಪಿಗಳ ಫೋಟೋವನ್ನ ಪೊಲೀಸರು ಈ ಸಂದರ್ಭದಲ್ಲಿ ವಾಟ್ಸ್ಆಪ್ ಮಾಡ್ತಾರೆ. ಅದು ಪ್ರಮುಖವಾಗಿ ಲೆನೋ ಜೊತೆಗೆ ಅಯ್ಯಪ್ಪ ಸೇರಿದಂತೆ ಆರು ಜನರ ಆರೋಪಿಗಳ ಫೋಟೋವನ್ನು ಈ ಸಂದರ್ಭದಲ್ಲಿ ಸಂತ್ರಸ್ತೆಯ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರವಾಗಿ ಪೊಲೀಸರು ಫೋಟೋಗಳನ್ನು ಕಳಿಸ್ತಾರೆ. ನೇರವಾಗಿ ಆಕೆಯನ್ನು ಭೇಟಿ ಮಾಡೋದಕ್ಕೆ ಪೊಲೀಸರು ಆ ನಂತರದಲ್ಲಿ ಹೋಗೋದಿಲ್ಲ. ಈ ಪೈಕಿ ಇಬ್ಬರ ಗುರುತನ್ನ ಸಂತ್ರಸ್ತೆ ಯುವತಿ ಪತ್ತೆ ಹಚ್ಚುತ್ತಾಳೆ. ಆ ಸಂದರ್ಭದಲ್ಲೂ ಕೂಡ ಲೆನೋ ಹಾಗೆ ಅಯ್ಯಪ್ಪನ ಗುರುತು ಬಹಳ ಸ್ಪಷ್ಟವಾಗಿ ಸಂತ್ರಸ್ತೆ ಯುವತಿಗಿರುತ್ತೆ. ಆಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಹಾಗೆ ಸೋಮು ಅಲಿಯಾಸ್ ಚಿನ್ನಿನ ಆಗಾಗ ನಾನು ನೋಡಿದ್ದೆ, ಅದನ್ನು ಹೊರತುಪಡಿಸಿದ್ರೆ ಅಯ್ಯಪ್ಪ ಜೊತೆಗೆ ಲೆನೋ ನನಗೆ ಬಹಳ ಸ್ಪಷ್ಟವಾಗಿ ಇವರ ಮುಖಚಾರ ಗೊತ್ತಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿ ಹೇಳ್ತಾಳೆ. ಸೊ ಮೊದಲೇ ಹೇಳಿದಾಗೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿತ್ತು, ಕೆಲವೊಂದು ಪ್ರಶ್ನೆಗಳಿದ್ವು, ಗೊಂದಲಗಳಿತ್ತು. ಆ ಎಲ್ಲಾ ಗೊಂದಲಗಳಿಗೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಉತ್ತರ ಸಿಕ್ಕಿದೆ. ಮತ್ತೊಂದು ಅಂತ ವಿಚಾರ ಅಂತಂದ್ರೆ, ಯುವತಿ ಲೈಂಗಿಕ ದೌರ್ಜನ್ಯದ ವಿಚಾರವಾಗಿ ಯಾವುದೇ ರೀತಿ ಕಂಪ್ಲೇಂಟ್ ಕೊಡೋದಕ್ಕೆ ಆಕೆ ಸುತಾರಾಮ್ ಸಿದ್ಧ ಇರಲಿಲ್ಲ ಅನ್ನುವಂಥದ್ದು ಕೂಡ ಈಗ ಬಹಳ ಸ್ಪಷ್ಟವಾಗಿದೆ. ಆದ್ರೆ ಪೊಲೀಸರು ಮುಂಜಾಗ್ರತೆ ವಹಿಸಿದಂತಹ ಕಾರಣದಿಂದಾಗಿ ಯುವತಿಯ ಬಾಯಿ ಬಿಡಿಸಿ ಆಕೆ ಮನವೊಲಿಸುವಲ್ಲಿ ಯಶಸ್ವಿಯಾಗಿರೋದಲ್ಲದೆ ಈ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಭೇದಿಸುವಲ್ಲೂ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ಇದೇ ಹೊತ್ತಿನ ವಿಶೇಷ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.